ದಿ ಲೆಜೆಂಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಹಮತ್ ಕಂಚಗಾರ್. ವಿಶೇಷ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳನ್ನು ಪರಿಚಯ ಮಾಡಿಸೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸಾಧಕ ಸಾಧಕಿಯರನ್ನು ಹುಡ್ಕೊಂಡು ನಾವು ಅವರ ಬಳಿಗೆ ಹೋಗಿ ಏನು ಸಾಧನೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಇದೆಲ್ಲ ಹೇಗೆಲ್ಲ ಸಾಧ್ಯ ಆಯಿತು ಅಂತೇಳಿ ಅವರನ್ನು ಪ್ರತಿಬಿಂಬಿಸೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ, ದಿ ಲೆಜೆಂಡ್. ಎಸ್, ಈ ವಾರ ದಿ ಲೆಜೆಂಡ್ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ ಐರಿನ್ ಮೂರ್ನಾಳ್. ಶ್ರೀಮತಿ ಐರಿನ್ ಮೂರ್ನಾಳ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಐರಿನ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾಗಿರುವಂಥ ಸ್ವಾಗತ. ನಮಸ್ಕಾರ ಸರ್. ಐರಿನ್ ಮೂರ್ನಾಳ್ ಅವರು ವಿಶೇಷವಾಗಿರುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥ ಮಹಿಳೆ. ಸೊ ಹುಬ್ಳಿ ಧಾರವಾಡದಲ್ಲಿ ಯಾರಿಗಾದರೂ ಐರಿನ್ ಗೊತ್ತಿಲ್ಲ ಅನ್ನುವಂಥದ್ದೇ ಇಲ್ಲ ಅಂಥೇಳಿ ಅನಿಸುತ್ತೆ ಬಹುಶಃ. ಯಾಕಂತಂದರೆ ಪ್ರತಿಯೊಬ್ಬ ಸಾಮಾಜಿಕ ಕಾರ್ಯಕರ್ತರಿಗೂ ಕೂಡ ಆ ಪ್ರತಿಯೊಬ್ಬರು ಯಾರು ಕೇಳಿದ್ರು ಕೂಡ ಐರಿನ್ ಅವ್ರಿಗೆ ಗೊತ್ತಾ ಅಂತಂದರೆ ಎಸ್ ಗೊತ್ತು ಅನ್ನುವಂಥ ಒಂದು ಮಾತೇ ಬರ್ತದೆ. ಆ ಗೊತ್ತುಗಳು ಎಲ್ಲ ಸೇರಿಕೊಂಡು ಅವರಿಗೆ ಇವತ್ತು ಈ ಒಂದು ಉನ್ನತವಾಗಿರುವಂಥ ಒಂದು ಪ್ರಶಸ್ತಿಯನ್ನು ಗಳಿಸ್ಕೊಟ್ಟಿದೆ ಅಂತಂದರೆ ಅದು ಬಹುಶಃ ತಪ್ಪಾಗಲಿಕ್ಕಿಲ್ಲ. ಎಸ್, ರಾಜ್ಯ ಸರ್ಕಾರ ಇವರ ಸಾಧನೆಯನ್ನು ಪರಿಗಣಿಸಿ ರಾಜ್ಯ ಪ್ರಶಸ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ಕೊಟ್ಟು ಇವರಿಗೆ ಗೌರವಿಸಿದೆ. ಎಸ್, ಆ ಗೌರವದ ಹಿಂದಿನ ಒಂದು ಸಾಧನೆ ಏನಿದೆ, ಆ ಹಿಂದಿನ ಕಷ್ಟಗಳು ಏನಿದೆ ಅಂತೇಳಿ ಅವ್ರಿಗೆ ಕೇಳೋಣ. ಈ ಸಾಧನೆ ಹೆಂಗೆ ಶುರು ಆಯಿತು ಸರ್? ನಾನು ಚಿಕ್ಕವಳಿದ್ದೆ, ಸ್ಕೂಲ್ಗೆ ಹೋಗ್ತಾ ಇದ್ದೆ. ನಾನು ಕಲ್ತಿರುವಂಥ ಸ್ಕೂಲಲ್ಲಿ ಅಲ್ಲಿ ಕುರುಡು ಶಾಲೆ ಇತ್ತು. ಅಲ್ಲಿ ಅವ್ರಿಗೆ ಹೋಗೆಲ್ಲ ನಾವು ಒಂದು ಹೈಸ್ಕೂಲ್ ಫಿಫ್ತ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಅವ್ರಿಗೆ ಹೋಗೆಲ್ಲ ಹೆಲ್ಪ್ ಮಾಡ್ತಾಯಿದ್ವಿ. ಆವಾಗಿಂದ ಆಸೆ ಇತ್ತು ರೋಡ್ ಸೈಡ್ ಎಲ್ಲ ಮಲ್ಕೊಂಡಿರ್ತಾರೆ, ಅವ್ರಿಗೆ ಏನಾದರೂ ಹೆಲ್ಪ್ ಮಾಡ್ಬೇಕಂತೇಳಿ. ಬಟ್ ಚಿಕ್ಕವಳಿದ್ದೆ, ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ. ಹಂಗೆ ನಾನು ಬೆಳೀತಾ ಬಂದಂಗೆ ನಮ್ಮ ತಾಯಿಯವರು ಭಾಳ ಮಂದಿ ಹಿಂಗೆ ಭಿಕ್ಷುಕರು, ಅವ್ರ ಮಕ್ಕಳು ಬಂದರೆ ಅವ್ರಿಗೆ ಹೆಲ್ಪ್ ಮಾಡೋದು, ಸ್ನಾನ ಮಾಡೋದು ನಮ್ಮ ಮನೆಯಲ್ಲೇ ರೂಢಿ ಇತ್ತು. ನಮ್ಮ ಅಜ್ಜ ಅಜ್ಜಿ ಎಲ್ಲ ಈ ರೀತಿ ಹೇಗೆ ಮಾಡ್ತಿದ್ರು. ಮತ್ತು ನಾನು ಬೆಳೀತಾ ಬಂದಾಗೆಲ್ಲ ಬೀಂಗ್ ಐ ಎಮ್ ಎ ಕ್ರಿಶ್ಚನ್ ಬೈಬಲನ್ನು ಓದ್ತಿದ್ದೆ ನಾನು. ಅದರಲ್ಲಿ ಯೇಸು ಸ್ವಾಮಿ ಹೇಳ್ದ, ನಿನ್ನ ನೆರೆಯವ್ರು ನಿನ್ನಂತೆ ಪ್ರೀತಿಸ್ತೇ ಹೋದ್ರೆ ನೀ ಕಣ್ಣಿ ಕಡಲ ದೇವರನ್ನ ಪ್ರೀತಿಸೋಕ್ಕಾಗೋದಿಲ್ಲ, ಮತ್ತು ದೇವ್ರನ್ನ ಯಾರೂ ನೋಡಿಲ್ಲ. ಸೊ ಹೌದಲ್ಲ, ಇದೆಲ್ಲ ವಚನಗಳು ಮತ್ತು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಂಥ ಎಲ್ಲ ಒಳ್ಳೆ ಕೆಲಸವನ್ನು ನೋಡಿಬಿಟ್ಟು ನಾನು ಏನಾದರೂ ಸಮಾಜಕ್ಕೆ ಮಾಡಬೇಕಂತೇಳಿ. ಹಂಗೆ ಫಸ್ಟ್ ಒಳ್ಳೆ ಕೆಲಸ ಯಾವ್ದು ನಿಮ್ಮದು? ಫಸ್ಟ್ ನಾನು ಪ್ರೈಮರಿ ಸ್ಕೂಲ್ ಇರುವಾಗ ಇರೋವ ಪದ್ಮ ಅಂತ ಕುರುಡು ಶಾಲೆ ಇತ್ತು, ಅವ್ರು ಅಡುಗೆ ಮಾಡ್ಕೊಳ್ತಾ ಇದ್ರು, ಅವ್ರಿಗೆ ಹೋಗಿ ನಾವು ಹೆಲ್ಪ್ ಮಾಡ್ತಾ ಇದ್ವಿ. ಅಂದ್ರೆ ಅಡುಗೆ ಮಾಡ್ಕೊಡ್ತಿದ್ರು ಅವ್ರಿಗೆ? ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ವಿ. ಅಡುಗೆ ಮಾಡೋ ಸಲುವಾಗಿ ಹೆಲ್ಪ್ ಮಾಡ್ತೀವಿ. ಈಗ ನಾವು ಚಿಕ್ಕವರಿದ್ವಿ, ಆಮೇಲೆ ಕೆಲವರು ಇಲ್ಲಿ ನಮ್ ಕೆನರಾ ಹೋಟೆಲ್ ಅಂತಿದ್ವಿ, ಅಲ್ಲಿ ಬೀದಿ ಬೀದಿ ಎಲ್ಲ ಭಿಕ್ಷುಕರ ರೋಡ್ ಮೇಲೆ ಎಲ್ಲ ಹಂಗೆ ಬೆಳ್ತಿದ್ರು. ನಮ್ಗೆ ಕೊಟ್ಟಿದ್ದ ಟಿಫಿನ್ ಎಲ್ಲ ಊಟ ಆದಾಗ ನಾವು ಕೊಟ್ಟು ಹೋಗ್ತಿದ್ವಿ. ವೆರಿ ನೈಸ್. ಅಂದ್ರೆ ನಿಮಗೆ ಕೊಟ್ಟಿದ್ದ ಟಿಫಿನ್ ನೀವು ಅವ್ರು ಕೊಡ್ತಿದ್ರಿ? ಓಕೆ. ಹಂಗೆ ಬೆಳೀತದ ನಿಮ್ಮ ಹೆಲ್ಪಿಂಗ್ ನೇಚರ್ ಅನ್ನುವಂಥದ್ದು? ಹಂಗೆ ಬೆಳೀತು. ಇಷ್ಟು ಮಟ್ಟಕ್ಕೆ ಬೆಳೆದಿದ್ದ ಬೆಳೆದ್ಬಿಟ್ನ ಅಂತ ಅನಿಸ್ತದೆ, ಏನು ಗೊತ್ತಾಗೋದಿಲ್ಲ. ನಾವು ಹಾಗೆ ಮಾಡ್ತಿರ್ತೀವಿ, ನಮ್ಗೆ ಯಾವುದೂ ಒಂದು ಉದ್ದೇಶ ಇರೋದಿಲ್ಲ. ಹಾಗೆ ನಾನು ಬೆಳೀತಾ ಬಂದಂಗೆ ನಾನು ರೂಟ್ಸೆಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಬ್ಯೂಟಿಷಿಯನ್ ಟ್ರೈನಿಂಗ್ ಬಂದಿತ್ತು. ಆ್ಯಕ್ಚುಲಿ ನಮ್ಮ ಡ್ಯಾಡಿಗೆ ನಾನು ಟೀಚರ್ ಆಗ್ಬೇಕಂತ ಇಷ್ಟ ಇತ್ತು, ಯಾಕಂದರೆ ಎಲ್ಲರೂ ಪ್ರಿನ್ಸಿಪಲ್ ಅವರಿದ್ದರು. ಸೊ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಟೀಚಿಂಗ್ ಇದರಲ್ಲಿ ಇದ್ದರು. ಸೊ ಅದಕ್ಕೆ ಅವರು ನನಗೆ ಟೀಚರ್ ಆಗಬೇಕಂತ ಇಷ್ಟ ಇತ್ತು, ಆದರೆ ನಾನು ಬ್ಯೂಟಿಷಿಯನ್ ಆಗಿಬಿಟ್ಟೆ. ಓಕೆ. ಬಟ್ ಬ್ಯೂಟಿಷಿಯನ್ ಫೀಲ್ಡ್ ನನಗೆ ಇಷ್ಟ ಇರಲಿಲ್ಲ, ಅದು ಈಗೂ ಅಷ್ಟೊಂದು ಇಷ್ಟ. ಬಟ್ ಈ ಫೀಲ್ಡಲ್ಲಿ ನಾನು ಟೀಚಿಂಗ್ ಕೂಡ ಮಾಡ್ತಾ ಇದ್ದೀನಿ, ಸೆಟ್ ಇನ್ಸ್ಟಿಟ್ಯೂಟ್ ಥ್ರೋಡ್ ಕರ್ನಾಟಕ ಗೆಸ್ಟ್ ಫ್ಯಾಕಲ್ಟಿ ಆಗಿ ಮಾಡ್ತಾ ಇದ್ದೀನಿ. ಮತ್ತು ಈ ಒಂದು ಪ್ರೊಫೆಷ್ನಲಲ್ಲೇ ಮಹಿಳೆಯರಿಗೆ, ಎಷ್ಟೋ ಬಡ ಮಹಿಳೆಯರು ಇರ್ತಾರೆ ಎಷ್ಟೊಂದು ಜನ, ಅವ್ರಿಗೆ ನಾನು 1200 ಜನಕ್ಕೆ ಉಚಿತವಾಗಿ ಬ್ಯೂಟಿಷಿಯನ್ ಟ್ರೈನಿಂಗ್ ಕೊಟ್ಟೆ. 1200 ಜನಕ್ಕೆ ಉಚಿತ ಟ್ರೈನಿಂಗ್ ಕೊಟ್ಟೆ. ಗುಡ್. ಯಾವ ಜಿಲ್ಲೆಯಲ್ಲಿ ಕೊಟ್ಟಿದ್ದೀರಿ? ಅಂದ್ರೆ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬರುವಂತ ಈ ಜಿಲ್ಲೆಗಳಲ್ಲಿ, ಬಿಜಾಪುರ್, ಸಿಂದಗಿ ಎಲ್ಲ ಕಡೆಯಿಂದ. ಅವಾಗ ನಂದು ಹ್ಯಾಪಿ ಹೋಮ್ ಇಂಡಿಯಾ ಟ್ರಸ್ಟ್ ಮಾಡ್ಕೊಳ್ಳೋಕಿನ್ ಮುಂಚಿಂದನು ನಾನು ಕೊಟ್ಟಿದ್ದೀನಿ ಟ್ರಸ್ಟ್ ಮಾಡಿದ್ಮೇಲೆ. ಏನ್ ಮಾಡ್ತಾ ಇತ್ತು ಹ್ಯಾಪಿ ಹೋಮ್ ಇಂಡಿಯಾ ಟ್ರಸ್ಟ್ ಇಂದ? ಏನ್ ಮಾಡ್ತಿದ್ರಿ ಅಂದ್ರೆ, ಹ್ಯಾಪಿ ಹೋಮ್ ಇಂಡಿಯಾ ಟ್ರಸ್ಟ್ ಅದನ್ನ ಓಪನ್ ಮಾಡ್ಬೇಕಂದ್ರೆ ಅದ್ರ ಹಿಂದೆ ಒಂದು ಕತೆ ಇದೆ. ಏನಂತಂದ್ರೆ, ಒಬ್ರು ಈಗ ನಾನು ಸಮಾಜ ಸೇವೆ ಮಾಡೋದ್ರಿಂದ ಒಬ್ಳು ರೈಲ್ವೆ ಸ್ಟೇಷನ್ನಲ್ಲಿ, ಅವಳದು ಬೆಂಗಳೂರಲ್ಲಿ, ಅವಳು ಅಂದರೆ ಒಂದು ಗಂಡು ಮಗು ಒಂದು ಹೆಣ್ಣು ಮಗು, ಆ ಹೆಣ್ಣು ಮಗುನ ಕಿಡ್ನ್ಯಾಪ್ ಮಾಡಿಕೊಂಡು ತೊಗೊಂಡೋಗ್ಬಿಟ್ಟಿದ್ರು ಪ್ಲ್ಯಾಟ್ಫಾರ್ಮ್. ಗಂಡ ಸತ್ಬಿಟ್ಟಿದ್ದ, ಮತ್ತು ತವ್ರ ಮನೆಗೆ ಬರಬೇಕಂತ ದಾವಣಗೆರೆಯಲ್ಲಿ, ಅವ ಲವ್ ಮ್ಯಾರೇಜ್, ಅವರು ಕರ್ಕೊಳ್ಳಿಲ್ಲ. ಆ ಒಂದು ಮಗುಗೋಸ್ಕರ ಅವರು ಹುಬ್ಬಳ್ಳಿಯಿಂದ ಡೆಲ್ಲಿವರೆಗೆ ಎಲ್ಲ ಕಡೆ ತಿರುಗಾಡಿ ಆ ಬೆಂಗಳೂರು ಸ್ಟೇಷನಲ್ಲಿ ಮಾಡ್ಕೊಂಡು ಅವಳ ಮಗು ಯಾರೋ ತೊಗೊಂಡೋಗ್ಬಿಟ್ರು. ಅವಳು ಇನ್ನೊಂದು ಸ್ವಲ್ಪ ಮನಸ್ಸಿಗಾಗಿ ಹುಬ್ಳಿ ರೈಲ್ವೆ ಸ್ಟೇಷನ್ಗೆ ಬಂದ್ಲು. ಅವ್ರು ಹುಬ್ಳಿ ರೈಲ್ವೆ ಸ್ಟೇಷನ್ದಲ್ಲಿ ಇರೋ ಕೆಲಸ ಮಾಡೋರೆಲ್ಲ ಅವಳು ಸ್ವಲ್ಪ ಊಟ ಕೊಟ್ಟು ಇದನ್ನು ಕೊಟ್ಟು ಎಲ್ಲ ಮಾಡಿದ್ರು. ಬಟ್ ಅವಳು ಭಿಕ್ಷೆ ಬೇಡೋಳಲ್ಲ, ಒಳ್ಳೆ ಮನೆ ಬ್ಯಾಕ್ಗ್ರೌಂಡ್ ಇರೋಳು. ಸೊ ನನಗೆ ಮತ್ತು ನನ್ನ ಫ್ರೆಂಡ್ ಇವ್ರನ್ನ ಮಾಲಾ ಅಂತೇಳಿ, ಹಿಂಗಿದೆ ಇರಿ ನೀನು ಬಾ ಅಂತೇಳಿ
ನಾನು ಲಕ್ಷ್ಮಿ ಅಂತ ಅವಳ ಹೆಸರು. ಅವಳ ಹತ್ರ ಹೋದೆ, ಒಂದು ಗಂಡು ಮಗು ಇತ್ತು, 4 ವರ್ಷದ ಹುಡುಗಿನೇ ಕಿಡ್ನಾಪ್ ಮಾಡಿದ್ರು. ಒಂದು ವರ್ಷದ ಮಗು ಅವಳ ಕೈಯಲ್ಲಿತ್ತು. ಅವಳು ತನ್ನ ಸಮಸ್ಯೆ ಎಲ್ಲ ಕೇಳಿದಾಗ ನನ್ನ ಹತ್ರ ಹೇಳಿಲ್ಲ, ಯಾಕಂದ್ರೆ ತುಂಬ ಜನ ಅವಳಿಗೆ ಸಹಾಯ ಮಾಡ್ತೀನಿ ಅಂದ್ರೆ ಮಿಸ್ಯೂಸ್ ಮಾಡಿದ್ದಾರೆ ಅವಳಿಗೆ. ಸೊ ಅದಕ್ಕೆ ನಾನೇ ನಮ್ಮ ಮನೆಗೆ ಬಾ, ನಮ್ಮ ಮನೇಲಿ ಇರು ಅಂತ ಹೇಳಿದೆ. ಇಲ್ಲ ನಾನು ಬರೋದಿಲ್ಲ ಅಂದ್ರು, ಮತ್ತೆ ಎಲ್ಲರೂ ಕನ್ವಿನ್ಸ್ ಮಾಡ ನಮ್ಮ ಮನೇಲಿ ನನ್ನ ಜೊತೆನೆ ಕರ್ಕೊಂಡು ಬಂದು ಇಟ್ಕೊಂಡೆ. ಅವಾಗ ಕನ್ನಡ ಪ್ರಭಾದಲ್ಲಿ ಅವ್ರಿಗೆ ಹೋಗಿ ನಾನು ಬೆಟ್ಟದಾಗ ಇವಳಿಗೆ ಏನಾದರೂ ಸಹಾಯ ಸಿಗಲಿ ಅಂದಾಗ ಮಲ್ಲಿಕಾರ್ಜುನ್ ಸರ್ ಅವರು ಪೇಪರ್ದಲ್ಲಿ ಆರ್ಟಿಕಲ್ ಬರೆದ್ರು. ಇದನ್ನ ನೋಡಿ ಸರ್ಕಾರದವರು ನಮ್ಮ ಮನೆಗೆ ಬಂದರು. ಬಂದು ಅವರು ಏನು ಹೇಳಿದರು, ನಿಮ್ಗೆ ಇದೆಲ್ಲ ಕೆಲಸ ಯಾರು ಮಾಡಂತ ಹೇಳ್ತಾರೆ, ನೀವು ಯಾಕೆ ಹೆಂಗೆ ಇಟ್ಕೊಂಡ್ರಿ ಇವ್ರನ್ನಂತ. ನನಗೆ ಅವ್ರು ಇದನ್ನು ಮಾಡಿದಾಗ ನನಗೆ ತುಂಬ ಬೇಸರ ಇತ್ತು, ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಮತ್ತು ಹಿಂಗೆಲ್ಲ ಮಾಡಬಾರ್ದು, ಅವ್ರನ್ನ ಕರ್ಕೊಂಬಂದಿದ್ದೀನಿ. ಯಾಕಂದ್ರೆ ರೋಡಲ್ಲಿ ಎಷ್ಟೋ ವರ್ಷ ಇದ್ದರೆ ಅವಳಿಗೆ ಯಾರೂ ನೋಡಲಿಲ್ಲ. ನಾನು ಅವಳಿಗೆ ಸಹಾಯ ಮಾಡೋಕ್ಕೋದು ನಮ್ಮ ಮನೆಗೆ ಬಂದು ನನಗೆ ಬೈದು ಹೋದ್ರಲ್ಲ ಅಧಿಕಾರಿಗಳೆಲ್ಲ, ತುಂಬ ದುಃಖ ಆಯ್ತು. ಅಯ್ಯೋ ದೇವರೇ ಏನು ಮಾಡೋದು ಅಂಥೇಳಿ ನಾನು ಅವಾಗ ನಾನು ಹೇಳಿದೆ, ಯಾವಾಗ ಕೆಲಸ ಮಾಡ್ಬೇಕಾದ ಹಂಗೆ ಮಾಡಿದ್ರು. ಅವಾಗ ಬೇಜಾರಾಗಿತ್ತು ನಿಮ್ಗೆ, ಯಾಕಪ್ಪ ಇದೆಲ್ಲ ಸಮಾಜ ಸೇವಾ ಕಾರ್ಯ ಬಿಟ್ಬಿಡ್ಬೇಕು ಅನ್ಸಿರ್ಬೇಕಲ್ಲ. ಅಂದ್ರೆ ಸಮಾಜ ಸೇವೆ ಮಾಡ್ತೀನಿ, ಆದ್ರೆ ಇವು ಮನೆಗೆ ತಂದು ಇಟ್ಕೊಳ್ಳೋದು ಅದೆಲ್ಲ ಕಷ್ಟ ಆಗ್ತಿತ್ತು. ಸೊ ಅವ್ಳಿಗೆ ಹೆಂಗಂದ್ರೆ, ಅಂದ್ರೆ ರೋಡಲ್ಲಿ ಯಾರು ಇಲ್ಲ, ಅವಳು ಒಬ್ಳು ಹೆಂಗ್ ಅಂದ್ರೆ ಒಂದು ಹೆಣ್ಮಗಳು, ಅವಳು ಪಾಪ ಅವಳಿಗೆ ಎಲ್ಲಿ ಇರ್ಲಿಕ್ಕೂ ಸ್ಥಳ ಇಲ್ಲ. ಆ ರೈಲ್ವೆ ಸ್ಟೇಷನ್ದಲ್ಲಿ ಅಲ್ಲಿ ಕೆಲಸ ಮಾಡೋರು ಪಾಪ ಅವಳಿಗೆ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು ಮಗು ಇದೆ ಅಂತ. ಬಟ್ ಅವಳು ಭಿಕ್ಷಕಿ ಅಲ್ಲ, ಸೊ ಅವಳು ಭಿಕ್ಷೆನೂ ಬಿಡ್ತಾ ಇರ್ಲಿಲ್ಲ. ಸೊ ಅವಳಿಗೆ ಬಹಳ ಕಷ್ಟ ಆಗಿತ್ತು. ಆಮೇಲೆ ಅವಳು ನನ್ನ ಜೊತೆ ಕ್ಲೋಸ್ ಆಗಿಬಿಟ್ಟು ನಮ್ಮ ಮನೆಗೆ ಬಂದು ಅದು ನಾನು ಪ್ರೆಸ್ದವ್ರಿಗೆ ಹೋಗಿ ಹೇಳಿದಾಗ ಎಲ್ಲ ಆರ್ಟಿಕಲ್ ಎಲ್ಲ ಬರೆದ್ರು. ಅದನ್ನ ನೋಡಿಬಿಟ್ಟೆ ನನ್ನ ಮನೆಗೆ ಬಂದಿದ್ದು, ಏ ನಿಮ್ಗೆಲ್ಲ ಯಾರು ಹೇಳಿದ್ರೆ ಹಿಂಗೆ ಮಾಡೋಕೆ ಹಂಗೆ ಹಿಂಗೆ ಅಂದ್ರೆ, ಸರ್ ನಾನೇನು ತಪ್ಪು ಮಾಡ್ತಾ ಇಲ್ಲ, ಅವ್ರಿಗೆ ಆಶ್ರಯ ಇಲ್ಲ ಆಶ್ರಯ ಕೊಟ್ಟಿದ್ದೀನಿ ಅಂತೇಳಿ. ಅವಾಗ ನನಗೆ ಸದ್ಯಸ್ ದುಃಖ ಆಯ್ತು, ಎಷ್ಟು ಬೇಜಾರಾಯ್ತು. ಅವಳು ಇಲ್ಲ ಅಕ್ಕ ಆಳ್ಬೇಡ ಅಂಥೇಳಿ ಆಮೇಲೆ ಅವಳಿಗೆ ಗೌರ್ಮೆಂಟ್ ಇದರಲ್ಲಿ ಅಲ್ಲೇ ಮಗುಗೆ ಅವಳಿಗೆ ನಾನು ಕರ್ಕೊಂಡೋದ್ರು ಅವಳಿಗೆ ನಿಮ್ಮ ಮನೇಲಿ ಇಟ್ಕೊಬಾರ್ದು. ಅವ್ಳಿಗೆ ಇಷ್ಟನೂ ಇರಲಿಲ್ಲ ಅಲ್ಲಿ ಹೋಗ್ಲಿಕ್ಕೆ. ಆಮೇಲೆ ನಾನು ಅವಾಗ ಡಿಸೈಡ್ ಮಾಡಿದೆ ಹಾಗೆ ಮಾಡಬಾರ್ದು, ಏನಾದರೂ ಇದನ್ನು ಮಾಡಬೇಕಂತ. ಅವಾಗ ನಾನು ಡಿಸೈಡ್, ಹ್ಯಾಪಿ ಹೋಮ್ ಇಂಡಿಯಾ ಟ್ರಸ್ಟ್ ಅಂತ 2016 ನಾನು ರಿಜಿಸ್ಟ್ರೇಷನ್ ಮಾಡಿದೆ, 15 ರಿಜಿಸ್ಟ್ರೇಷನ್ ಮಾಡಿಸಿದೆ. ಮತ್ತೆ ನನಗೆ ಟ್ರಸ್ಟಿಂದ ಏನೇನು ಮಾಡ್ತಾ ಇದ್ದಾರೆ, ಟ್ರಸ್ಟಿಂದ ನನಗೆ ತುಂಬ ವರ್ಷದಿಂದ ಮಕ್ಕಳಿಗೆ ಹಾಸ್ಟೆಲ್ ಮಾಡಬೇಕಂತಿತ್ತು. ಯಾಕಂದರೆ ನಾನು ಪ್ರೊಫೆಷ್ನಲ್ ಬ್ಯೂಟಿಷಿಯನ್ ಇರೋದ್ರಿಂದ ನಾನು ದಿ ಬೆಸ್ಟ್ ಸರ್ವಿಸ್ ನನ್ನ ಸೊಸೈಟಿಗೆ ಏನು ಕೊಡಬೇಕಂತೇಳಿ ನಾನು ವಿಚಾರ ಮಾಡ್ತಾ ಇದ್ದೆ. ಗಂಟಿಕೇರಿಯಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ ಇದೆ, ಒಂದು 200 ಜನ ಮಕ್ಕಳಿರ್ತಾರೆ. ಅವ್ರ ಮಕ್ಕಳಿಗೆಲ್ಲ ಹೇನು ಹುಣ್ಣೆಲ್ಲ ಆಗಿರ್ತದೆ, ಹರ್ಬಲ್ ಟ್ರೀಟ್ಮೆಂಟಿಂದ ಯಾವ ರೀತಿ ಹೇನ್ಗಳನ್ನು ತೆಗೆದು ಅವ್ರಿಗೆಲ್ಲ ಹೇರ್ ಕಟ್ ಮಾಡ್ತಿದ್ದೆ. 20-30 ಮಕ್ಕಳಿಗೆ ಹೇರ್ ಕಟ್ ಮಾಡ್ತಿದ್ದೆ ಒಂದು ತಿಂಗಳಲ್ಲಿ, ಎವ್ರಿ ಸಂಡೇ ಹೋಗ್ತಿದ್ದೆ. ಆ ಮಕ್ಕಳಿಗೆ ಹೈಜಿನ್ ಕೊಡ್ತಿದ್ದೆ, ಯಾಕಂದರೆ ಆ ಮಕ್ಕಳು ಯಾವ ರೀತಿ ಇರ್ತಿದ್ರು ಅಂದರೆ ತಂದೆ ತಾಯಿ ಇರೋದಿಲ್ಲ ಕೆಲವ್ರಿಗೆ, ಕೆಲವ್ರು ಸಿಂಗಲ್ ಪೇರೆಂಟ್ಸ್ ಇರ್ತಾರೆ, ಪ್ರೀತಿಯಿಂದ ವಂಚಿತರಾಗಿರ್ತಾರೆ. ಆ ಮಕ್ಕಳನ್ನ ಪ್ರೀತಿಸೋರು ಯಾರು ಇರೋದಿಲ್ಲ, ಸರ್ಕಾರದಲ್ಲಿ ಎಲ್ಲರೂ ಇರ್ತಾರೆ, ಆದರೆ ಅವ್ರಿಗೆ ಪ್ರೀತಿಯಿಂದ ವಂಚಿತರಾಗಿರ್ತಾರೆ. ಆ ಮಕ್ಕಳಿಗೆ ಆ ಮಕ್ಕಳ ಜೊತೆ ಹೋಗೋದವ್ರಿಗೆ ಹಾಡು ಡ್ಯಾನ್ಸ್, ಮತ್ತು ನನ್ನ ಫ್ರೆಂಡ್ಸ್ ಯಾವ್ಯಾವ ಫೀಲ್ಡಲ್ಲಿ ಇದ್ದಾರೆ, ಫ್ಯಾಷನ್ ಡಿಸೈನ್ ಇದ್ದಾರೆ, ಆದರೆ ಅವ್ರಿಗೆಲ್ಲ ಅಲ್ಲಿ ಫ್ರೀ ಟ್ರೈನಿಂಗ್ ಕೊಡಿಸೋದು. ಮೊದಲು ಲಲಿತ ಅಂತ ಮೇಡಮ್ ಇದ್ರು, ಸೂಪ್ರಿಂಟೆಂಟ್, ತುಂಬ ಒಳ್ಳೆಯವರು ಇದ್ರು. ಅವರೆಲ್ಲ ಐರಿನ್ ಬಾ ಅಂತ ಸಪೋರ್ಟ್ ಮಾಡ್ತಾರೆ. ಮತ್ತು ನಾನು 1 ವರ್ಷ ನಾನು ಕ್ರೈಸ್ತಳ ಕ್ರಿಸ್ಮಸ್ ನನ್ನ ಮನೇಲಿ ಇಲ್ಲಿವರೆಗೂ ಮಾಡ್ಕೊಂಡಿಲ್ಲ. ನಾನು ಆ ಮಕ್ಕಳ ಮಧ್ಯದಲ್ಲಿ ರೋಡ್ ಸೈಡ್ ಇರೋರಿಗೆ ಅಂಚಲ್ಲೇ ನಾನು ಮಾಡಿದ್ದೆ. ಆಮೇಲೆ ಮಾಡ್ಕೊಂಡು ಬಂದು ಆ ಮಕ್ಕಳಿಗೆಲ್ಲ ನಾನು ಟ್ರೈನಿಂಗ್ ಕೊಟ್ಟಿದ್ದು ಮಾಡಿದೆ. ಮತ್ತು ಸ್ಲಮ್ ಏರಿಯಾ ಮಕ್ಕಳಿಗೆ ಫ್ರೀ ಹೇರ್ ಕಟ್ ಮಾಡೋದು, ಮತ್ತು ತುಂಬ ಭಿಕ್ಷುಕರ ಮಕ್ಕಳಿಗೆಲ್ಲ ಈ ಎಲ್ಲ ಹಾಳಿ ಕಸ ಪೇರೆಂಟ್ಸ್ ಇರ್ತಾರೆ, ಆ ಮಕ್ಕಳಿಗೆಲ್ಲ ಎಜುಕೇಷನ್ ಮಾಡಿಸೋಲ್ಲ. ಸರ್ಕಾರದಿಂದ ಎಷ್ಟೋ ಸವಲತ್ತುಗಳಿದೆ, ಮಕ್ಕಳಿಗೆ ಎಜುಕೇಷನ್ನಿಂದ ವಂಚಿತರಾಗಬಾರ್ದು ಅಂತೇಳಿ. ಆದರೆ ಆ ಮಕ್ಕಳ ಹತ್ರ ಹೋಗಿ ಆ ಕೆಲಸಗಳನ್ನು ಮಾಡೋದು ಭಾಳ ಬೆರಳೆಣಿಸುವಷ್ಟು ಅಧಿಕಾರಿಗಳು ಇದ್ದಾರೆ ನಮ್ಮ ಒಂದು ದೇಶ. ಅಲ್ಲ, ಸರ್ಕಾರದಲ್ಲಿ ಭಾಳಷ್ಟು ಯೋಜನೆಗಳು ಇರ್ಬೋದು, ಬಟ್ ತಲುಪ್ತಾ ಇಲ್ಲ. ಅದಕ್ಕೋಸ್ಕರ ಆ ಮಕ್ಕಳಿಗೆಲ್ಲ ನಾನು ಅಲ್ಲೇ ಹೋಗಿ ಅವ್ರಿಗೆಲ್ಲ ಟ್ಯೂಷನ್ ಮಾಡಿಸೋ, ಅವ್ರ ಜೊತೆ ಅವ್ರ ತಾಯಂದಿರಿಗೂ ಟ್ಯೂಷನ್ಸ್ ಮಾಡೋದು, ಅವ್ರಿಗೆ ಸ್ವಲ್ಪ ಕ್ಲೀನಿಂಗ್ ಬಗ್ಗೆ ಹೇಳ್ಕೊಡೋದು, ಹೈಜಿನ್. ಸೊ ಈ ರೀತಿ ಹೆಣ್ಮಕ್ಳು ಮೇನ್ ನನಗೆ ಮೋಟೋ ಅಂದರೆ ಹೆಣ್ಮಕ್ಳು, ಹೆಣ್ಮಕ್ಳು ಯಾಕಂದರೆ ಒಳ್ಳೆ ಎಜುಕೇಷನ್ ಆದರೆ ಮುಂದೆ ಫ್ಯಾಮಿಲಿಯಲ್ಲಿ ಏನು ಪ್ರಾಬ್ಲಮ್. ಈ ರೀತಿಯಾಗಿ ನಾನು ನನ್ನ ಒಂದು ಸಮಾಜವನ್ನು ಇದಿಷ್ಟೆಲ್ಲ ಮಾಡಿದ್ದು ನಮ್ಮ ಮನೆಯಲ್ಲೇ ಯಾರಿಗೆ ಗೊತ್ತಿರಲಿಲ್ಲ. ಓ ಹೌದಾ, ಮನೇಲಿ ನಿಮ್ಮ ಫ್ಯಾಮಿಲಿಗೆ ಯಾರಿಗೂ ಗೊತ್ತಿರಲಿಲ್ಲ? ಅಂದ್ರೆ ನೀವು ಕೆಲಸ ಮಾಡ್ತಾ ಮಾಡ್ತಾ ಬ್ಯೂಟಿಷಿಯನ್ ಕೆಲಸ ಮಾಡ್ತಾ ನಿಮ್ಮ ಉದ್ಯೋಗ ಮಾಡ್ತಾ ಇದನ್ನ ಪ್ರವೃತ್ತಿ ತರ ಇದನ್ನ ಮಾಡ್ತಾ ಇದ್ರಿ ಸೈಡ್? ಗೊತ್ತಿರ್ಲಿಲ್ಲ. ಒಂದ್ಸರಿ ಒಬ್ರು ಲಲಿತಾ ಹಿರೇಮಠ ಅಂತೇಳಿ ಅವ್ರು ವಿಜಯ ಕರ್ನಾಟಕದಲ್ಲಿ ಇದ್ರು, ಅವರು ನಾನು ಹನ್ಸ್ ಹೋಟೆಲ್ದಲ್ಲಿ ಫ್ಯಾಕಲ್ಟಿ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಹಿಂಗೆ ಹಿಂಗೆ ಮಾಡ್ತಾ ಇದ್ದಾರ ಅಂತೇಳಿ ಆರ್ಟಿಕಲ್ ಬರೀತಿದ್ದೆ ನಾನು. ಸೊ ಹಿಂಗೆ ಮಾಡ್ತಾ ಇದ್ದಾರಂತ ಗೊತ್ತಾದ ತಕ್ಷಣ ನನಗೆ ಗೊತ್ತಿಲ್ಲ, ಅವರು ನಂದು ಇಂಟರ್ವ್ಯೂ ತೊಗೊಂಡು ಮಾಡ್ತಾರೆ. ಅವರು ಕ್ಲೋಸ್ ಆಗಿ ನನ್ನ ಬಗ್ಗೆ ಎಲ್ಲ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ದಿವಸ ಒಂದು 6 ತಿಂಗಳು 1 ವರ್ಷ ಆದಮೇಲೆ ಒಂದು ಆರ್ಟಿಕಲ್ ಬಂದ್ಬಿಡ್ತೀವಿ ವಿಜಯ ಕರ್ನಾಟಕದಲ್ಲಿ. ನಾನಂದೇ ಇದು ಒಂದು ಸರ್ತಿ ಓದಿದೆ ನಾನು ಅದನ್ನು.
ಆಮೇಲೆ ನಮ್ಮ ತಾಯಿಯವ್ರಿಗೆ ಯಾರೋ ಕೊಟ್ಟರು ನಿಮ್ಮ ಮಗಳು ಹಿಂಗೆ ಪೇಪರ್ದಲ್ಲಿ ಬಂದಿದೆ ಅಂತೇಳಿ, ಅದನ್ನೆಲ್ಲ ಓದಿ ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅನ್ನಿಸ್ತು ನನಗೆ, ನನಗೆ ಗೊತ್ತಿಲ್ಲ. ಆಮೇಲೆ ಲಲಿತಾ ಹಿರೇಮಠ್ ಅವರು ನನ್ನ ಜೊತೆನೇ ಇದ್ದು ನನ್ನ ಬಗ್ಗೆನೇ ಬರೀತಾರೆ ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ಪಿನ್ ಟು ಪಿನ್ ನನ್ನದೆಲ್ಲ ವಿಷಯನ ಕಲೆಕ್ಟ್ ಮಾಡಿದ್ದಾರೆ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಇದನ್ನ ಮಾಡಿದ್ದಾರೆ. ಅವ್ರು ಕೆಲವೊಂದು ಕ್ಯಾಮ್ರಾದಲ್ಲಿ ಫೋಟೋ ಹೊಡ್ಕೊಳ್ತಾ ಇದ್ರು. ಯಾವ ಥರ ನೀವು ಒಂದು ಟೀಮ್ ಅಂತ ಕೆಲಸ ಮಾಡ್ತಾ ಇದ್ರೆ? ನಾನು ಅವಾಗ ಒಬ್ಳೆ ಮಾಡ್ತೀನಿ. ಆಮೇಲೆ ಸ್ವಲ್ಪ ದಿವಸ ಕೂಡ ನನ್ನ ಜೊತೆ ಬೇರೆ ಒಂದು ಯುವ ಉತ್ಸಾಹಿ ಸೇವಾ ಸಂಘ ಅಂತ ಯೂತ್ಸ್ ಎಲ್ಲ ನನ್ನ ಒಂದು ಸೋಷಿಯಲ್ ವರ್ಕ್ ಮಾಡ್ಬಿಟ್ಟು ನನಗೆ ಗೆಸ್ಟ್ ಆಗಿ ಕರೆದ್ರೆ ನಂಗೆ ಗೆಸ್ಟ್ ಬೇಡ ನಾವೆಲ್ಲ ಸೇರಿ ಕೆಲಸ ಮಾಡೋಣ ಅಂತೇಳಿ ನಾವೆಲ್ಲರೂ ಒಟ್ಟೊಟ್ಟ. ಏನು ಕೆಲಸ ಮಾಡ್ತಾ ಇದ್ರಿ? ಎಲ್ಲ ನಾವು ಏನಂತಂದ್ರೆ ಈ ರೋಡ್ ಎಲ್ಲ ರೋಡ್ ಎಲ್ಲ ಹಾಳು ಬಿದ್ದು ಬಿಟ್ಟಿರ್ತಿತ್ತು, ಅದ್ರ ಬಗ್ಗೆ ನಾವು ಏನೋ ವರ್ಕ್ ಮಾಡಿದ್ರೆ ಫಸ್ಟ್ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ, ಅದ್ರ ರಿಸರ್ಚ್ ಮಾಡ್ತಾ. ಯಾಕಂದ್ರೆ ಎಲ್ಲ ಹುಡುಗರು ಮಾರ್ಕೆಟಿಂಗ್ ಲೈನ್ ಅಲ್ಲಿ ಇದಾರೆ, ಒಳ್ಳೆ ಎಜುಕೇಟೆಡ್ ಇದಾರೆ ಹುಡುಗರೆಲ್ಲ. ಎಷ್ಟು ಜನ ಹುಡುಗರು? ಒಂದು 20 ಜನ ಹುಡುಗರು ಇದ್ದಾರೆ. ಸೊ ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಅವ್ರು ಸರ್ವೆ ಮಾಡ್ತಾರೆ, ಪೇಪರ್ದಲ್ಲಿ ಬರ್ತಾ ಇತ್ತು ಈ ರೋಡ್ ಸರಿಯಿಲ್ಲ ಇದನ್ನಿಲ್ಲ ಅಂತ. ನಾವು ಕಾರ್ಪೊರೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ವಿ ಅಥವಾ ಕಸ ಅಲ್ಲೆಲ್ಲೇ ಬಿದ್ದಿರ್ತಿತ್ತು, ಅವರು ನೋಡ್ತಾ ಇದ್ವಿ 1 ವಾರ 2 ವಾರ ಹೀಗೆ ನೋಡ್ತಾ ಇದ್ವಿ. ಸೊ ಅವ್ರು ಯಾರು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇದ್ದಿಲ್ಲ. ನಾವೇ ಹೋಗ್ಬಿಟ್ಟು ಆ ಕಸಗಳನ್ನು ಇವನ್ ಕಾರ್ಪೊರೇಷನ್ ಮಿನಿ ವಿಧಾನಸೌಧದಲ್ಲಿ ಎಷ್ಟೊಂದು ಒಂದು ಟ್ರಕ್ ಅಷ್ಟು ಅಲ್ಲಿ ಎಲ್ಲ ಇಲ್ಲಿಗಲ್ ಥಿಂಗ್ಸ್ ಮತ್ತೆ ಕಸ ಇತ್ತು, ಅದನ್ನೆಲ್ಲ ನಾವೇ ತೆಗೆದಿದ್ದೀವಿ. ಓ, ಸರ್ಕಾರಿ ಕಚೇರಿ ಕೂಡ ನೀವು ಕ್ಲೀನ್ ಮಾಡಿದ್ರಿ? ಕ್ಲೀನ್ ಮಾಡಿದ್ವಿ. ಆಮೇಲೆ ಸಾರ್ವಜನಿಕರ ಪ್ಲೇಸ್ ಕೂಡ ನೀವು ಕ್ಲೀನ್ ಮಾಡ್ತಾ ಇದ್ರಿ, ರೋಡ್ ಗಳನ್ನೆಲ್ಲ. ಹೌದು, ನಾವು ರೋಡ್ ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂದ್ರೆ ಈಗ ನೀವೇನು ಟಾರ್ ರೋಡ್ ಇದನ್ನ ಮಾಡ್ತಿರಲ್ಲ ಅದಕ್ಕಿಂತ ತುಂಬಾ ಚೆನ್ನಾಗಿ ರೋಡ್ ಅನ್ನ ನಾವು ಮಾಡ್ತೀವಿ. ನಾವು 30-30 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ವಿ. ಆಮೇಲೆ ಅದು ರೋಡ್ ಹೆಂಗಿರ್ತದ ಅಂದ್ರೆ ನೀವೇ ಅದನ್ನ ಅದನ್ನ ಬಿಟ್ಟು ತೆಗಿಬೇಕು, ಅಷ್ಟು ಗಟ್ಟಿಯಾದ ರೋಡ್ ಮಾಡ್ತಿದ್ವಿ ನಾವು. ಮತ್ತೆ ನಾವಷ್ಟೇ ಮಾಡೋದ್ರಿಂದ ಕೆಲವೊಂದು ಎಸ್ಟಿಂಕ್ಷನ್ ಏರಿಯಾದವರು ನಮ್ಗೆ ಒಂಥರ ಸರ್ವೆಂಟ್ ತರ ಟ್ರೀಟ್ ಮಾಡ್ತಾ ಇದ್ರು, ಏನು ಇವರು ದುಡ್ಡಿಗಾಗಿ ಮಾಡ್ತಾ ಇದಾರೆ ಅಂತೇಳಿ. ಆಮೇಲೆ ನಾವು ಒಂದು ಏನು ಮಾಡಿದ್ವಿ ಅಂತ, ನಾವು ಎಲ್ಲಿ ಹೋಗಿ ನಮ್ಮ ಕೆಲಸ ಜನ ಬೇಕಂತ ನಮ್ಗೆ ಕರಿತಾ ಇದ್ರು ಅವರನ್ನು ನಾವು ಕರ್ಕೊಳ್ಳೋಣ, ತುಂಬಾ ಗಾರ್ಡನ್ಸ್ ಎಲ್ಲ ಮಾಡಿದ್ದೀವಿ ನಾವು, ಅವ್ರನ್ನೂ ಕರ್ಕೊಂಡು ಬಿಟ್ಟು ಅವ್ರದ್ದು ಒಂದು ಬೆವರಹನಿ ಇರಲಿ, ಅವ್ರದ್ದು 1 ರೂಪಾಯಿ ಕಾಂಟ್ರಿಬ್ಯೂಷನ್ ಅದರಲ್ಲಿ ಇರಲಿ. ನಾವು ಅವರು ಒಂದೊಂದು ಗಾರ್ಡನ್ ಅನ್ನ ಏನಿಲ್ಲಂದ್ರು 3-4 ತಿಂಗಳು ಮಾಡಿಬಿಟ್ಟು ಹುತ್ತಾಗಿರ್ತಿತ್ತು, ಹಾವಿನ ಹುತ್ತಿಲ್ಲ. ಸೊ ಆ ಹಾವಿನ ಹುತ್ತು ಯಾರು ಹೊಡೆಯೋದಿಲ್ಲ, ಏನ್ ಮಾಡ್ಬೇಕಂತ ನಾವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಅದನ್ನ ಸ್ಟಡಿ ಮಾಡ್ಬಿಟ್ಟು ಅದಕ್ಕೆ ಕೆಮಿಕಲ್ಸ್ ಬೇಕು, ಕೆಮಿಕಲ್ಸ್ ಎಕ್ಸ್ಪೆನ್ಸಿವ್ ಇರ್ತಿತ್ತು. ಅವ್ರು ಹೇಳ್ತಾ ಇದ್ವಿ ನಾವು ಎಸ್ಟಿಂಕ್ಷನ್ ಏರಿಯಾದಲ್ಲಿ ಅಲ್ಲಿ ಅವ್ರದ್ದು ಒಂದು ಮಹಿಳಾ ಮಂಡಳ ಇರ್ತಿತ್ತು. ಸೊ ಅವ್ರಿಗೆ ಹೇಳ್ಬಿಟ್ಟು ಈ ಕೆಮಿಕಲ್ಸ್ ಎಲ್ಲ ತಗೊಂಡು ಬರ್ರಿ ಅಂತೇಳಿ ನಮ್ಮ ಕಡೆ ಹುಡುಗರೆಲ್ಲ ಸೇರಿ ನಾವು ಅದನ್ನ ಇದನ್ನ ಮಾಡಿಬಿಟ್ಟು, ಯಾಕಂದ್ರೆ ಮಕ್ಕಳು ಮತ್ತೆ ವಯಸ್ಸಾದ್ರು ಎಲ್ಲರೂ ಆಟ ಆಡ್ಬೋದು. ಎಕ್ಸಾಂಪಲ್ಗೆ ಲಕ್ಷ್ಮೀ ಲೇಔಟ್ ಗಾರ್ಡನ್ ಅವ್ರು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಆ ಗಾರ್ಡನ್ ಫುಲ್ ಹುತ್ತದಿಂದ ತುಂಬಿತ್ತು, ಅದೆಲ್ಲ ಮಾಡಿದ್ವಿ. ಸೊ ಜನ ನಮ್ಗೆ ಕರೆಯುವಾಗ ಅವ್ರನ್ನೂ ನಾವು ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ವಿ, ಅವಾಗ ಇನ್ನೂ ಉತ್ತಮವಾದ ಕೆಲಸವನ್ನ ನಾವು ಮಾಡ್ತಿದ್ವಿ. ಇದೇ ರೀತಿ ಏರ್ಪೋರ್ಟ್ ಕೂಡ ಮಾಡಿದ್ದೀವಿ ನಾವು, ಈ ದೊಡ್ಡದಾಗಿದೆ ಏರ್ಪೋರ್ಟ್, ಮೊದಲೆಲ್ಲ ಅಲ್ಲಿದೆಲ್ಲ ಕ್ಲೀನ್ ಮಾಡಿದ್ದೀವಿ. ಆಗಸ್ಟ್ 15 ಬಂದಾಗ ತುಂಬಾ ಜನ ಆಮೇಲೆ ನಮ್ಗೆ ಬನ್ರಿ ಬನ್ರಿ ಅಂತ ಎಲ್ಲರೂ ನಿಮ್ ಕರೆಕ್ಟ್ ಶುರು ಮಾಡಿದ್ರು ಬನ್ರಿ ಅಂತೇಳಿ. ಬಟ್ ನಮ್ ಕಡೆ ಪಾಪ ಎಲ್ಲ ಒಂದ್ 10,000 ಕೆಲಸ ಮಾಡಿ ಹುಡುಗರು, ನಮ್ ಕಡೆ ಎಷ್ಟು ದುಡ್ಡು ಇರ್ತಿತ್ತು ನಾವು ಕಲೆಕ್ಟ್ ಮಾಡ್ಬಿಟ್ಟು. ನಮ್ ಕಡೆ ವೆಜಿಟೇಬಲ್ ಮಾರೋ ಬರ್ತಿದ್ರು, ಇಂಜಿನಿಯರಿಂಗ್ ಬರ್ತಿದ್ರು, ಡಾಕ್ಟರ್ಸ್ ಇದ್ರು ಬರ್ತಿದ್ರು, ಜಾಯ್ನ್ ಆಗ್ತಿದ್ರು. ಅಂದ್ರೆ ಸೋಶಿಯಲ್ ಸರ್ವಿಸ್ ಮೋಟೋ ಇದ್ದವರೆಲ್ಲ ನಿಮ್ ಕಡೆ ಬಂದು ಮಾಡ್ತಾ ಇದ್ರು. ನನ್ ಒಂದ್ ವಿಶೇಷ ಏನಂತಂದ್ರೆ ರೋಡ್ಸ್ ಹೆಂಗ್ ಮಾಡ್ತಾರ ಅಂತ ಕೇಳ್ಬೋದು ನಮ್ಗೆ. ನಾವು ಇಷ್ಟು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ರೋಡ್ ಮಾಡಿದಂತ ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ವಿ ನಾವು. ಏನೋ ಮಾಡ್ಬೇಕಂದ್ರೆ ಗೂಗಲ್ ಅಲ್ಲಿ ರಿಸರ್ಚ್ ಮಾಡ್ತಿದ್ವಿ, ಸ್ಟಡಿ ಮಾಡ್ತಿದ್ವಿ. ಚೀಪ್ ಅಂಡ್ ಬೆಸ್ಟ್ ಆಗ್ಬೇಕು, ಯಾಕಂದ್ರೆ ನಮ್ ಕಡೆ ಕೋಟಿಗಟ್ಟಲೆ ಹಾಕಿ ರೋಡ್ ಮಾಡಕ್ ಆಗ್ತಿರ್ಲಿಲ್ಲ, ಬಟ್ ಗಟ್ಟಿಯಾದ ರೋಡ್ ಆಗ್ಬೇಕಾಗ್ತಿತ್ತು. ಈ ಮ್ಯಾಗ್ನೀಸ್ ಮಣ್ಣು ಚಲ್ತಿದ್ರು ಇವರು ಯಾರಂದ್ರೆ ರೈಲ್ವೆಲಿ, ಆ ರೈಲ್ವೆಲಿ ಟ್ರಕ್ ಟ್ರ್ಯಾಕ್ಟರ್ ಹೊಡೆಯೋ ವ್ಯಕ್ತಿ ಅದನ್ನ ಹೋಗಿ ಹಾಗೆ ಸುಮ್ಮನೆ ಚೆಲ್ಬಿಡುದು. ಅವನ್ಗೂ ನಾವು ದುಡ್ಡು ಕೊಡ್ತಾ ಇದ್ವಿ, 500 ರೂಪಾಯಿ 600 ರೂಪಾಯಿ 1,000 ರೂಪಾಯಿ ಕೊಟ್ಟು ನಾವು ಯಾವ ಏರಿಯಾದಲ್ಲಿ ಮಾಡ್ತೀವಿ. ಸಾಟರ್ಡೆ ಬೆಳಿಗ್ಗೆ ಅವನು ಅಲ್ಲಿ ತನ್ನ ಹಿಂದಿನ ದಿವಸ ಆ ಪ್ಲೇಸ್ ಅಲ್ಲಿ ಒಂದ್ 2-3 ಟ್ರ್ಯಾಕ್ಟರ್ ಹಾಕ್ಬಿಡ್ಬೇಕು. ಅದನ್ನ ಹಾಕ್ಬಿಟ್ಟು 2,000 ರೂಪಾಯಿ 500 ರೂಪಾಯಿ ದಿ ಬೆಸ್ಟ್ ರೋಡ್ ಮಾಡ್ತಾ ಇದ್ವಿ. ಅದು ರೋಡ್ ಏನು ಆಗ್ತಾ ಇರ್ಲಿಲ್ಲ, ಡಾಂಬರ್ ರೋಡ್ಕಿಂತ ಬೆಸ್ಟ್. ಆ ಮ್ಯಾಗ್ನೀಸ್ ಮಣ್ಣು ತಗೊಂಡ್ ಬಂದು ಹಾಕಿ ನಮ್ ಕಡೆ ದುಮ್ಮಸ್ ಎಲ್ಲ ಇತ್ತು, ನಾವೇ ಎಲ್ಲ ಮಣ್ಣ ನೀರೆಲ್ಲ ಹಾಕಿ ಮಾಡ್ತಾ ಇದ್ವಿ. ಸೊ ಅದು ಚೀಪ್ ಅಂಡ್ ಬೆಸ್ಟ್ ಇತ್ತು, ಮತ್ತೆ ಅದು ಸುಮ್ಮನೆ ಎಲ್ಲ ಚಲ್ತಿದ್ರು, ಅದನ್ನ ನಾವು ಇಲ್ಲಿ ತಂದು ಹಾಕಿ. ಕರೆಕ್ಟ್. ಅಂದ್ರೆ ಏನ್ ನೋಡ್ರಿ, ಸೋಶಿಯಲ್ ಸರ್ವಿಸ್ ಮಾಡೋರ್ಗೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ಬೇಕಾಗ್ತದೆ. ಆ ತರದ್ದು ಕ್ರಿಟಿಕಲ್ ಚಾಲೆಂಜಸ್ ಯಾವ್ದೋ ಫೇಸ್ ಮಾಡಿದ್ರಿ ಸರ್? ತುಂಬಾ ಫೇಸ್ ಮಾಡಿದೀವಿ. ಅದೇ ಇದು ಹಸಿ ಕಸ ಒಣ ಕಸ ಇದ್ರುವಾಗ ನಾವು, ಯಾಕಂದ್ರೆ ಕೆಲವು ಸಮಸ್ಯೆಗಳು ನಮಗೆ ಬಂದಾಗ ನಾವು ಕಮಿಷನರ್ ಹುಬ್ಳಿಗಾರ್ ಕಮಿಷನರ್ ಅವ್ರಿಗೆ ಹೋಗ್ಬಿಟ್ಟು ನಾವು ಹೀಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಅವ್ರು ಎಷ್ಟೊಂದು ನಮ್ಗೆ ಈ ಹಸಿ ಕಸ ಒಣ ಕಸನ ಹಾಕ್ಬೇಕು ನೀವು ಅಂತೇಳಿ ಎಷ್ಟೊಂದು ನಮಗೆ ಬ್ರೋಚರ್ಸ್ ಪ್ಯಾಂಪ್ಲೆಟ್ಸ್ ಎಲ್ಲ ಕೊಟ್ಟಾಗ ಎಲ್ಲ ಕಡೆ ನಾವು ಸ್ಟಿಕ್ ಮಾಡಿದ್ದೀವಿ. ಕೆಲವೊಂದು ರಾಜಕೀಯ ವ್ಯಕ್ತಿಗಳು ನಾವು ಮಾಡುತ್ತಿರುವಂಥ ಒಂದು ಸೋಷಿಯಲ್ ವರ್ಕ್ ನೋಡ್ಬಿಟ್ಟು ನೆಕ್ಸ್ಟ್ ಇವರೇ
ಎಮ್ ಎಲ್ ಎ ಆಗ್ಬಿಡ್ತಾರೇನ ಅಂಥೇಳಿ ತಿಳ್ಕೊಂಡ್ಬಿಟ್ಟು ಅದು ಒಂದು ಮರೆಯಲಾರ್ದಂಥ ಘಟನೆ. ಅದು ನಮ್ಮಲ್ಲೆಲ್ಲ ದಬ್ಬಾಳಿಕೆ ಮಾಡಿದ್ರೆಲ್ಲ, ಅದು ಕೋರ್ಟ್ ಕೇಸು ನಡೀತು, ಎಲ್ಲ ಈಗ ಮುಗೀತು. ನಾವು ಅವ್ರನ್ನ ಪಾಪ ಎಷ್ಟೋ ಜನ ಅಮಾಯಕರು, ಇನ್ನೂ ತಪ್ಪು ಮಾಡಲಾರ್ದವ್ರು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂದಾಗ ಕೂಡ ನಾವೇ ಅವ್ರನ್ನ ಕ್ಷಮಿಸ್ಬಿಟ್ವಿ. ಯಾಕಂದ್ರೆ ನಾವು ಮಾಡೋದು ಸಮಾಜಕ್ಕೆ ಒಳ್ಳೆಯದು, ಯಾಕಂದ್ರೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗ್ತದಂತ ಗೊತ್ತು. ನಾವು ಒಳ್ಳೇದು ಮಾಡ್ತಾ ಬಂದೀವಿ, ಇನ್ನೂ ಒಳ್ಳೇದೇ ಮಾಡೋಣ ಅಂತ. ಹಾಗೆ ಅಲ್ಲ, ಒಂದು ಹೆಣ್ಣಾಗಿ ಇಷ್ಟೊಂದೆಲ್ಲ ಎದುರಿಸ್ಕೊಂಡು ಯಾಕಪ್ಪ ಬೇಕು ನಿಮಗೆಲ್ಲ ಆರಾಮಾಗಿ ಮನೆಯಾಗ ಇರ್ಬೋದಲ್ಲ ನೀವು ಅಂಥೇಳಿ ನಿಮ್ಮ ಮನೆಯವ್ರು ಯಾರು? ಇಲ್ಲ, ನಮ್ಮ ಮನೆಗಿನವರು ಅಂತಂದರೆ ನಮ್ಮ ತಾಯಿ ಒಳ್ಳೇದು ಮಾಡ್ತಾ ಇದ್ದಂತ ಎಲ್ಲರಿಗೂ ಗೊತ್ತಿತ್ತು. ಮತ್ತು ನಾವು ಯಾರ ಕಡೆಯೂ ದುಡ್ಡನ್ನು ಇಸ್ಕೊಳ್ತಿರ್ಲಿಲ್ಲ, ಒಂದು ರೂಪಾಯಿ ಇಲ್ಲಿ ಕರಪ್ಷನ್ನು ಇಲ್ಲ, ನಮ್ಮ ದುಡ್ಡು ಹಾಕಿ ಹಿಂಗೆ ಮಾಡ್ತಾ ಇದ್ದಾರೆ ಅಂಥೇಳಿ ಎಚ್ಚರಿಕೆಯನ್ನು ಮಾಡು ನೋಡಿ ಮಾಡು ಅಂತಿದ್ರು. ಆದರೆ ನಮ್ಮ ಫ್ಯಾಮಿಲಿದವ್ರು ನಮ್ಗೆ ಸಪೋರ್ಟ್ ಮಾಡಿದರು. ಬಟ್ ಹೊರಗಡೆದವರೆಲ್ಲ ಯಾಕೆ ಬೇಕು ನಿಮ್ಗೆ ಇದೆಲ್ಲ, ಇದನ್ನ ಯಾಕೆ ಮಾಡ್ತಿ, ಸುಮ್ಮನೆ ಯಾಕೆ ಅಂಥೇಳಿ ಭಯ ಪಡಿಸ್ತಿದ್ರು. ಆದ್ರೆ ನಮಗೆ ಅನ್ನಿಸ್ತಿತ್ತು ನಾವು ಒಳ್ಳೆ ಕೆಲಸ ಮಾಡೋದನ್ನ ನಮ್ಗೇನು ಭಯನೂ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಏನು ಭಯ ಇರಲಿಲ್ಲ. ಸೊ ಯಾಕಂದ್ರೆ ಎಲ್ಲರೂ ಭಾಳ ಮಂದಿ ನಮ್ಗೆ ನೀವು ಮಾಡಾತೀರಿ, ಚಲೋ ಮಾಡ್ರಿ, ಧೈರ್ಯದಿಂದ ಇರ್ರಿ ಅಂತ ಕೆಲವ್ರು ಹೇಳ್ತಿದ್ರು. ಮತ್ತು ಲೋಕದಾಗ ಇರೋದಿಲ್ಲ ಸರ್, ನೆಗೆಟಿವ್ ಫಸ್ಟ್. ಹೌದು. ಆಮೇಲೆ ಇನ್ನೊಂದು, ಇಷ್ಟೆಲ್ಲ ಇಷ್ಟು ವರ್ಷದಿಂದ ಸುಮಾರು 22-23 ವರ್ಷದಿಂದ ಬಹುಶಃ ಸೋಷಿಯಲ್ ವರ್ಕಲ್ಲಿದ್ದೀರಿ, ಸಿಕ್ಕಾಪಟ್ಟೆ ಬೇಜಾರಾಗಿ ಭಾಳಷ್ಟು ಕೆಟ್ಟ ಒಂದು ನಿಮಗೆ ಎದುರಾಗಿರುವಂಥ ಒಂದು ಗಳಿಗೆ ನೆನಪು ಮಾಡ್ಕೊಳ್ಳೋದಾದರೆ ಸರ್, ಭಾಳ ಕೆಟ್ಟಗಳಿಂದ ಯಾವಾಗಲೂ ನಾನು ಕೋರ್ಟ್ ಕಚೇರಿ ಹೋಗಲಿಲ್ಲ. ಫಸ್ಟ್ ಟೈಮ್ ಕ್ರಿಮಿನಲ್ ಕೋರ್ಟಲ್ಲಿ ಫಸ್ಟ್ ಟೈಮ್ ನಿಂತ್ಕೊಂಡಿದ್ದೆ. ಅದು ಮರೆಯಕ್ಕಾಗೋದಿಲ್ಲ. ಆದರೆ ಅವರು ಆ ದಿವಸ ಜಡ್ಜ್ ತುಂಬ ಒಳ್ಳೆಯವರಿದ್ದರು. ನಾನು ಒಂದು 45 ನಿಮಿಷ ಮಾತಾಡಿದ್ರು, ನಂದೆಲ್ಲ ಒಂದು ಭಾಳ ತಾಳ್ಮೆಯಿಂದ ಕೇಳಿದರು. ಆದರೆ ಅದರ ನಮ್ಮಲ್ಲಿ ಯಾವುದೂ ತಪ್ಪಿರಲಿಲ್ಲ. ಸೊ ಅವಾಗ ನಾನು ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೆ. 2017 ಇದನ್ನು ಮಾಡ್ತಾ ಇದ್ದೆ, ನಾನು ಸ್ಟಡಿ ಮಾಡ್ತಾ ಇದ್ದೆ. ಮಾಡುವಾಗ ಅದರಲ್ಲಿ ಹ್ಯೂಮನ್ ರೈಟ್ಸ್ ಅಂತ ಸಬ್ಜೆಕ್ಟ್ ಬರ್ತದೆ. ಅಲ್ಲ, ಯಾಕೆ ಅದನ್ನು ಸ್ಟಡಿ ಮಾಡ್ಬೇಕು ಅನಿಸ್ತು ನಿಮಗೆ? ಅಂದರೆ ನಾನು ಅರ್ಲಿ ಮ್ಯಾರೇಜ್ ನನಗೆ, ಓಕೆ, ಅವಾಗ ನನಗೆ ಎಜುಕೇಶನ್ ಮಾಡ್ಕೋಬೇಕಂತ ಆಸೆ ಇತ್ತು. ಆದರೆ ನಾನು ಮಕ್ಕಳಿಗೆ ಎಜುಕೇಟ್ ಮಾಡ್ತಾ ಇದ್ದೆ. ಆಮೇಲೆ ಅನೇಕ ಒಂದು ಇಲಾಖೆಗಳಿಗೆಲ್ಲ ಅಲ್ಲೆಲ್ಲ ಹೋಗ್ಬೇಕಂತಂದ್ರೆ ಆ ನಾಲೆಡ್ಜ್ ನನಗೆ ಬೇಕು, ನಾನು ತಗೋಬೇಕಾದ ನಾಲೆಡ್ಜ್. ಸಿ, ನಾನು ಎಜುಕೇಟೆಡ್ ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಜುಕೇಟ್ ಮಾಡ್ಬೋದು ಜನರಿಗೆ. ಸೊ ಅದಕ್ಕೋಸ್ಕರ ಭಾಳ ಯಾವುದು ಕೂಡ ಬ್ಲೈಂಡ್ ಆಗಿ ಹೋಗೋದು ಬೇಡ, ಓದ್ಕೊಂಡೇ ಹೋಗೋಣ ಅಂತೇಳಿ ನೀವು ಎಲ್ಲ ಮನೆ ಮಠ ಎಲ್ಲ ಬದಿ ಗೊತ್ತಿ ಇದನ್ನ ಓದಕ್ ಶುರು ಮಾಡಿದ್ರಿ? ಮನೆ ಮಠ ಇಲ್ಲ ಸರ್, ಮಕ್ಕಳು ನನ್ನ ಜೊತೆ ಇದ್ರು. ನಿಮ್ ಜೊತೆಗೆ ಇದ್ರು? ಆ ಕಡೆ ಕಾಲೇಜ್ ಇತ್ತು. ಸೊ ಇಲ್ಲೇ ನಾನು ಕನಕದಾಸಲ್ಲಿ BSW ಮಾಡಿದೀನಿ, ಕರ್ನಾಟಕ ಯೂನಿವರ್ಸಿಟಿ. ಸೊ ಅದಕ್ಕೆ ನಾನು ಅಲ್ಲಿ ಬೆಳಿಗ್ಗೆ ಮಕ್ಕಳು 10 ಗಂಟೆ ಸ್ಕೂಲಿಗೆ ಹೋದ ತಕ್ಷಣ ನಾನು ಬ್ಯಾಚುಲರ್ ಆಫ್ ಸೋಷಿಯಲ್ BSW ನಾನು ಇಲ್ಲಿ 3 ವರ್ಷ ರೆಗ್ಯುಲರ್ ಸ್ಟೂಡೆಂಟ್ ನಾನು ಅಲ್ಲಿ ನಾನು ಸ್ಟಡಿ ಮಾಡಿದ್ದೀನಿ. ಅದಾದ ತಕ್ಷಣ ಅಲ್ಲೇ ಸಂದೀಪ್ ಸರ್ ಅಂತಾರೆ, ಬುದಿಯಾಳ್ ಸರ್, ಅವ್ರು ಹೇಳಿದ್ರು, ಮೇಡಮ್ ನೀವು ಯಾಕೆ MSW ಮಾಡ್ಕೋಬಾರ್ದು? ಸೊ ಇದು BSW ಮಾಡುವಾಗಲೇ ಹ್ಯೂಮನ್ ರೈಟ್ಸ್ ಅಂತ ಸಬ್ಜೆಕ್ಟ್ ಇರ್ತದೆ. ಆವಾಗ ಪೊಲೀಸರು ನಮ್ಮ ಕಂಪ್ಲೇಂಟ್ ತೆಗೆದುಕೊಳ್ತಿದ್ರೆ ನಾವು ನಮ್ಮ ಹಕ್ಕುಗಳ ಬಗ್ಗೆ ನಾವು ಹ್ಯೂಮನ್ ರೈಟ್ಸಲ್ಲಿ ಕಂಪ್ಲೇಂಟ್ ಮಾಡ್ಬೋದು ಅಂತ ಅದು ಗೊತ್ತಿತ್ತು. ಸೊ ಅದು ನನಗೆ ಎಜುಕೇಷನ್ ಈ ಒಂದು ಕೇಸಲ್ಲಿ ನನಗೆ ಪ್ಲಸ್ ಪಾಯಿಂಟ್ ಇಲ್ಲ. ಸೊ ಹಂಗಾಗಿ ನಾನು ಹ್ಯೂಮನ್ ರೈಟ್ಸಲ್ಲಿ ಕಂಪ್ಲೇಂಟ್ ಬೆಂಗಳೂರಲ್ಲಿ, ಹಿಂಗಾಗಿ ನನಗೆ ತುಂಬ ಹೆಲ್ಪ್ ಆಯ್ತು ಸರ್. ಹೆಲ್ಪ್ ಆಯ್ತು. ಓಕೆ, ನೀವು ಆಗಲೇ ಹೇಳಿದ್ರಿ ಅಂದರೆ ಒಂದು ಕ್ಲಿಷ್ಟಕರ ಘಟನೆಯನ್ನು ನೆನಪು ಮಾಡ್ಕೊಂಡ್ರಿ, ಅದೇ ರೀತಿ ಒಂದು ಒಳ್ಳೆ ಹ್ಯಾಪಿ ಮೂಮೆಂಟು ಅಂಥೇಳಿ ಯಾವಾಗ ಅನುಭವಿಸಿದ್ರಿ ನೀವು? ಸಿಕ್ಕಾಪಟ್ಟೆ ಖುಷಿಯಾಗಿರುವಂತಹ ದಿನ ಯಾವ್ದು ನಿಮಗೆ? ಸರ್, ಆಲ್ಮೋಸ್ಟ್ ಆಲ್ ನಾನು ನನ್ನನ್ನ ಖುಷಿ ಪಡ್ಕೊಳಕ್ಕೆ ಇಷ್ಟಪಡ್ತೀನಿ. ಓಕೆ. ಯಾಕಂತಂದ್ರೆ ಈಗ ಬೀಯಿಂಗ್ ಅ ಲೇಡಿ ಇಷ್ಟೆಲ್ಲ ಕೆಲಸ ಮಾಡ್ಬೇಕಂತಂದ್ರೆ ಫೈನಾನ್ಷಿಯಲಿ ಬರ್ತದ, ಜನರನ್ನ ಫೇಸ್ ಮಾಡ್ಬೇಕಾಗ್ತದ, ಒಬ್ಬೊಬ್ರು ಒಂದೊಂದು ಟೈಪ್ ಮಾತಾಡ್ತಾರ. ಸೊ ಅದನ್ನೆಲ್ಲ ಇದನ್ ಮಾಡ್ಕೊಳಕ್ಕಿಂತ ನಾನು ಹೆಚ್ಚಿಗೆ ನೆಗೆಟಿವ್ ಆಗಿ ಜಾಸ್ತಿ ತಗೊಳಲ್ಲ, ಪಾಸಿಟಿವ್ ಆಗಿ ತಗೊಳ್ತೀನಿ. ಸೊ ಹಿಂಗಾಗಿ ನಾನು ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ನನ್ನಷ್ಟನ್ನ ಹ್ಯಾಪಿ ಇರ್ಬೇಕಂತ ವಿಚಾರ ಮಾಡ್ತೀನಿ. ಆಮೇಲೆ ನನಗೆ ಭಾಳ ಬೇಜಾರಾಯ್ತಂದ್ರೆ ಚೆನ್ನಾಗಿ ರೆಡಿ ಆಗೋದು, ನಮ್ಮ ಮಕ್ಕಳಿಗೆಲ್ಲ ರೆಡಿ ಮಾಡಿಸೋದು, ಗಾರ್ಡನ್ಗೆ ಹೋಗ್ಬಿಡು. ಇಲ್ಲಿ ತನಕ ಎಷ್ಟು ಮಕ್ಕಳಿಗೆ ನೀವು ಸಾಕಿದ್ದೀರಿ? ನಾವು ಪರ್ಸನಲ್ ಆಗಿ ನಮ್ದು ಹ್ಯಾಪಿ ಹೋಮ್ ಇದ್ದಾಗ 30 ಮಕ್ಕಳನ್ನ ನಾವು ಸಾಕಿದ್ದೀವಿ, ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಸಾಕಿದ್ದೀವಿ. ಕೋವಿಡ್ ಆದ ತಕ್ಷಣ ಮಕ್ಕಳನ್ನ ಇಟ್ಕೋಬಾರ್ದಂತೂ ಬಂತು. ಮತ್ತು ಅವಾಗ ನಮ್ದು ಬಿಸ್ನೆಸ್ ಎಲ್ಲ ಇರಲಿಲ್ಲ, ಇನ್ಕಮು ಕಷ್ಟ ಆಯ್ತು. ತುಂಬ ಜನ ನಮಗೆ ಹೆಲ್ಪು ಮಾಡಿದರು, ಮತ್ತು ಆ ಟೈಮಲ್ಲಿ ತುಂಬ ಜನಕ್ಕೆ ಕಷ್ಟ ಇತ್ತು, ನೀವು ನಮ್ಗೆ ಹೆಲ್ಪ್ ಮಾಡಿದ್ದೀರಿ. ಸೊ ಯಾಕಂದ್ರೆ ನಮಗೆ ಈ ಸಿದ್ದರಾಮಯ್ಯ ಕೊಡುವಂತಾರೆ ಫ್ರೀ ರೇಷನ್ ಅಕ್ಕಿನೂ ಅವಾಗ ಸಿಕ್ತಿತ್ತು, ಅದು ಸಿಗ್ತಾ ಇರಲಿಲ್ಲ ನಮಗೆ. ಸೊ ಹಿಂಗೆ
ಅಂದ್ರೆ ಹೆಂಗಂತಂದ್ರೆ ಒಂಥರ ವೇದನೆಯಲ್ಲಿ ಸಾಧನೆ. ನನ್ ಒಬ್ಳೇ ಇದ್ರೆ ಒಂದ್ ಮನೆ ಕಟ್ಕೊಂಡು ಒಂದ್ ಕಾರ್ ತಗೊಂಡು ಆರಾಮ್ ಇರ್ಬೋದಾಗಿತ್ತು. ನನ್ ಫ್ರೆಂಡ್ಸು ಹಾಗೆ ಹೇಳ್ತಾರೆ. ಅಂದ್ರೆ ನೀವು ಜನಕ್ಕೆ ನಿಮ್ಮ ಉದ್ಯೋಗ ಅಂದ್ರೆ ಬ್ಯೂಟಿಷಿಯನ್, ನೀವು ಮೇಕಪ್ ಮಾಡ್ಕೊಂಡು ಬಂದಿರುವಂತ ದುಡ್ಡಲ್ಲಿ ಈ ಮಕ್ಕಳನ್ನ ಸಾಕ್ತಾ ಇದ್ರಿ ನೀವು? ಓಕೆ. ತುಂಬಾ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಏನಂತಂದ್ರೆ, ನೋಡು ನಾವು ಇಷ್ಟು ಕೋಟಿ ಮನೆ ಇದೆ, ನಮ್ಮ ಬಂಗ್ಲಾ ಇದೆ, ನಮ್ಮ ಹತ್ರ ಗೋಲ್ಡ್ ಇದೆ, ನಿನ್ನ ಹತ್ರ ಏನಿದೆ ಅಂತ ಕೇಳ್ತಾರೆ. ನನಗೆ ಅದೇನ ಮನೆಯದ ಅದೇನು ಅನ್ಸಲ್ಲ, ಯಾಕಂದ್ರೆ ನಾನು ನನ್ನ ಹತ್ರ 30 ಮಕ್ಕಳಿವೆ ಅಂತಿದ್ರ ನೀವು? ನಾನು ಹಾಗೆ ನನ್ನ ಹತ್ರ ಏನಿಲ್ಲ ಅಂದ್ರೆ, ನಾನು ಎಲ್ಲದಕ್ಕಿಂತ ದೊಡ್ಡ ಆಸ್ತಿ ಅಂದ್ರೆ ನಾ ಈ ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿದ್ದೀನಿ. ಸೊ ಪ್ರೌಡ್ ಫೀಲ್ ಮಾಡ್ತೆ ಎಜುಕೇಶನ್ ಈ ಮಕ್ಕಳ, ಯಾಕಂದ್ರೆ ಈ ಮಕ್ಕಳು ನಮ್ಮ ದೇಶದ ಭವಿಷ್ಯ ಈ ಮಕ್ಕಳು. ಸೊ ಇವರು ಒಳ್ಳೆ ಎಜುಕೇಟ್ ಆಗಿ ಮುಂದೆ ಹೋಗ್ಬಿಟ್ರ ಅಂತಂದ್ರೆ ಅವರೆಲ್ಲ ನೆನೆಸ್ಕೊಳ್ತಾರೆ, ಅವ್ರ ಪೇರೆಂಟ್ಸ್ ಎಲ್ಲ ನಂಗೆ ಬ್ಲೆಸ್ ಮಾಡ್ತಾರೆ. ಸೊ ಅದು ಸಾಕು, ಅದಕ್ಕಿಂತ ಹೆಚ್ಚು. ಮತ್ತೆ ನನಗೆ ದೇವ್ರು ಒಳ್ಳೆ ಆರೋಗ್ಯ ಕೊಟ್ಟಿದ್ದ, ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ಚೆನ್ನಾಗಿ ಎರಡು ಊಟ ಮಾಡ್ತೀನಿ, ಹ್ಯಾಪಿ ಹ್ಯಾಪಿ ಲೈಫ್ ಇದೆ. ನಾನು ಹ್ಯಾಪಿ ಲೈಫ್ ಇದ್ದಿದ್ದಕ್ಕೆ ಹ್ಯಾಪಿ ಹೋಮ್ ಇಂಡಿಯಾ ಟ್ರಸ್ಟ್ ಮಾಡಿದ್ರೆ. ಹೌದು ಸರ್, ನಮ್ಮ ತಾಯಿ ಹ್ಯಾಪಿ ಹೋಮ್ ಮಾಡ್ಬೇಕಂತ ಇಷ್ಟ ಆಯ್ತು ಅಂತಿದ್ರು ಅವ್ರ, ಒಂದು ಹ್ಯಾಪಿ ಹೋಮ್ ಮಕ್ಕಳಿಗೆ ಆಶೀರ್ ಮಾಡ್ಬೇಕಂತ. ನಂಗೆ ಅದು ನೆನಪಿರ್ಲಿಲ್ಲ, ನಾ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ನೆನಪಾಯ್ತು. ನಮ್ಮ ಸಿಸ್ಟರ್ ಅಂದ್ರೆ ಏ ಮಮ್ಮಿ ಹ್ಯಾಪಿ ಹೋಮ್ ಅಂತ ಹೇಳ್ತಿದ್ರು. ಹೌದಲ್ಲ, ಅದಕ್ಕೆ ನೋಡೋದು ಹ್ಯಾಪಿ ಹೋಮ್ ಇಂಡಿಯಾ ಹ್ಯಾಪಿ ಹೋಮ್ ಇಂಡಿಯಾ ಟ್ರಸ್ಟ್ ಅಂತ ಮಾಡಿಬಿಟ್ಟು ಅದ್ರ ಕೆಳಗಡೆ ಹ್ಯಾಪಿ ಹೋಮ್ ಚಿಲ್ಡ್ರನ್ ಆಶ್ರಮ ಅಂತ. ಓಕೆ ರೈಟ್. ಇದು ಬಿಟ್ಟು ಮತ್ತೆ ಬೇರೆ ಏನೇನು ಚಟುವಟಿಕೆಗಳನ್ನ ಮಾಡಿದ್ರಿ ನೀವು? ಸರ್, ನಾವು ಮತ್ತೆ ಯೋಧ ಸೇವಾ ಯೂತ್ದು ಒಂದು ವಿಂಗ್ ಇತ್ತಲ್ಲ, ಅದರಲ್ಲಿ ಎಲ್ಲರ ಹೆಸರು ನೆನಪಿರಲಿಲ್ಲ, ಕುಮಾರ್ ಮತ್ತೆ ಬಸವರಾಜ್ ಅದೆಲ್ಲ ಸೇರಿ ರೋಡ್ ಎಲ್ಲ ಮಾಡ್ತಾ ಇದ್ರಿ. ಸೊ ನಾವ್ ಯಾವಾಗ್ಲೂ ಪಕ್ಷಿಗಳಿಗೆಲ್ಲ ಬಿಸಿಲು ಬರ್ತಾ ಇತ್ತು, ಕಾರ್ಪೊರೇಷನ್ ಮಾಡಿದ್ದೀವಿ. ಓಕೆ ಗುಡ್. ಕಾರ್ಪೊರೇಷನ್ ಯಾವ ರೀತಿ ಮಾಡಿದೀವಿ ಅಂತಂದ್ರೆ, ಅಲ್ಲಿ ಏನಂತಂದ್ರೆ ತುಂಬಾ ಮೇಲ್ ಹಾಕ್ಬಿಟ್ರೆ ಅದ ನೀರ್ ಹಾಕಲ್ಲ, ಎಲ್ಲ ಮೇಲ್ ಹೋಗಿಡ್ತಾರೆ. ನಾವೇನ್ ಮಾಡಿದ್ವಿ, ಒಂದ್ ಸ್ವಲ್ಪ ಇಷ್ಟೇ ಕೈ ನಿಟ್ಕೊಂಗ ಅಂದ್ರೆ ಪಕ್ಷಿಯಲ್ಲಿ ಬಂದ್ ಕುಡಿ ಕುಡಿ ಹಂಗ ಮಾಡ, ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ಪಕ್ಷಿಗಳು ಅಲ್ಲೇ ಬಂದು ಕುಡಿತದ, ತನಗೆ ದಾಹ ಇತ್ತಂದ್ರೆ. ಸೊ ನಾವ್ ಅಂದ್ಮೇಡೆ ನಾವು ಆಲ್ ದ ಟೈಮ್ ಹೋಗಿ ನೀರ್ ಹಾಕ್ಲಿಕ್ಕೆ ಆಗಲ್ಲ. ನಾವ್ ಯಾವ ರೀತಿ ಪ್ಲಾನ್ ಮಾಡಿದ್ವಿ ಅಂತಂದ್ರೆ, ಅಲ್ಲಿ ಕೆಲ್ಸಗಾರ ಇರ್ತಾರೆ ಅಥವಾ ಯಾರಾದ್ರೂ ಹುಡುಗನೇ ಅಲ್ಲಿ ಬಂದೆ ಅಂತಂದ್ರೆ ಅಟ್ಲೀಸ್ಟ್ ಅವ್ಗೂ ಆಸೆ ಬರ್ಬೋದು ನೀರ್ ಹಾಕ್ಲಿಕ್ಕೆ, ಕಾಮನ್ ಮ್ಯಾನು ನೀರ್ ಹಾಕ್ಬೋದು. ಸೊ ಆ ರೀತಿ ನಾವು ಅದನ್ನ ಪ್ಲಾನ್ ಮಾಡಿ ಆನ್ಲೈನ್ ಅಲ್ಲಿ ತರಿಸಿದ್ರೆ ನಾವೇ ಮಾಡಿ ಎಲ್ಲ ಹಾಕಿದ್ವಿ. ಅಂದ್ರೆ ಅದಕ್ಕೂ ಒಂದ್ ಕಡೆ ಕಾಳು ತಿನ್ಬಹುದು, ಒಂದ್ ಕಡೆ ನೀರು ಕುಡಿಬಹುದು. ಸೊ ಆ ರೀತಿ ನಾವು ಪಕ್ಷಿಗೆ, ಬರೀ ಜನಕ್ಕಷ್ಟೇ ಅಲ್ಲ ಪಕ್ಷಿಗೂ ಕೂಡ ನೀವು ಹೆಲ್ಪ್ ಮಾಡ್ತಾ ಇದ್ರಿ. ಪಕ್ಷಿಗಳು ಇಲ್ಲಿ ತೋಳನ್ ಕೆರೆ ಇದೆಲ್ಲ, ಅಲ್ಲಿನೂ ಪಕ್ಷಿಗಳಿಗೆ ಇದೆ ನೋಡಿ. ನಮ್ ನೋಡಿ ಅನೇಕ ಜಿಲ್ಲೆಯಿಂದ ಫೋನ್ ಮಾಡಿದ್ರು, ಬರ್ರಿ ಮೇಡಮ್ ನೀವು ನಮ್ ಇದಕ್ ಬನ್ರಿ. ನಾನು ಹೇಳಿದೆ ನಾನೇ ಬರ್ಬೇಕಂತೇನಿಲ್ಲ, ನೀವು ಒಂದ್ ಅಂಗ ಸಂಘಟನೆ ಮಾಡ್ಕೊಂಡು ನಿಮ್ ನಿಮ್ ಊರೊಳಗ್ ನೀವ ಮಾಡ್ಕೊಳ್ರಿ. ಖಾದಿ ಫ್ಲಾಗ್ ನಿಮ್ ತುಂಬಾ ವೈರಲ್ ಆಗಿತ್ತಲ್ಲ? ಹಾ ಸರ್, ಖಾದಿ ಫ್ಲಾಗ್ ಅಂತಂದ್ರೆ ನನ್ಗೆ ನಾನಲ್ಲಿ ತುಂಬಾ ವರ್ಷದಿಂದ ಹೋಗ್ತಾ ಇದ್ದೆ ಖಾದಿ ಫ್ಲಾಗ್. ಮತ್ತೆ ಇನ್ನೊಂದು ಹೆಮ್ಮೆ ವಿಷಯ ಅಂತಂದ್ರೆ, ನಾನ್ ಕಲ್ತಿದ್ದ ಸ್ಕೂಲ್ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮಾಗಡಿ ಅಂತೇಳಿ. ನಮ್ಮ ಸ್ವತಂತ್ರ ಸಿಕ್ಕದಾಗಿನ ಸುಟ್ಟ ಅವರೇ ಮಾಡ್ತಾ ಇರೋದು. ಸೊ ಅಲ್ಲಿ ಹೋದಾಗ ನಮ್ಮ ಕರಗಲ್ಲಿ ನೂಲ್ ರೆಡಿ ಆಗ್ತದೆ, ಥ್ರೂಟ್ ವರ್ಲ್ಡ್ಗೆ ಹೋಗ್ತದೆ ಫ್ಲಾಗ್. ಹೆಮ್ಮೆ ಅಂತಂದ್ರೆ ನಾನು ಹುಟ್ಟಿ ಬೆಳೆದ ಸ್ಥಳದಲ್ಲಿ ಖಾದಿ ಫ್ಲಾಗ್ ರೆಡಿ ಆಗ್ತದೆ. ಸೊ ನಾನು ಫೇಸ್ಬುಕ್ ಲೈವ್ ಮಾಡಿದೆ ಅದನ್ನ. ತುಂಬಾ ಬೇರೆ ಬೇರೆ ದೇಶದಲ್ಲಿ ನಮ್ಮ ಭಾರತೀಯರು ಇದ್ದಾರೆ, ಅವರು ತರಿಸ್ಕೊಂಡಿದ್ದಾರೆ, ಅವ್ರದ್ದು ಸೇಲ್ ಪರ್ಸೆಂಟೇಜ್ ಜಾಸ್ತಿ ಆಯ್ತು. ಅದನ್ನ ಪ್ರಮೋಟ್ ಮಾಡೋ ಸಲುವಾಗಿ ನೀವು ಲೈವ್ ಮಾಡ್ತಾ ಇದ್ರಿ ಫೇಸ್ಬುಕ್ ಲೈವ್? ಹೌದು, ಖಾದಿ ಫ್ಲಾಗ್ ತಗೋಬೇಕು, ಯಾಕಂದ್ರೆ ನಾನು ಎಲ್ಲ ಗೂಗಲ್ ಅಲ್ಲಿ ಹೋಗಿ ರಿಸರ್ಚ್. ಪ್ಲಾಸ್ಟಿಕ್ ಎಲ್ಲ ತಗೋಬಾರ್ದು, ಚೈನಾ ಮಾಲ್ ಎಲ್ಲ ತಗೋಬಾರ್ದು, ಖಾದಿನೇ ತಗೊಳ್ರಿ ಅಂತ. ಬಿಐಎಸ್ ಇರ್ದೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಇದ್ದಿದ್ದೆ ತಗೋಬೇಕು. ಇದೆಲ್ಲ ತಗೊಂಡ್ರೆ ಇಲ್ಲಿಗಲ್, ನಾವ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆನೂ ಇದೆ. ಅದನ್ನ ಪ್ರತಿಯೊಬ್ರು ನಮ್ಮ ರಾಜಕೀಯ ವ್ಯಕ್ತಿಗಳು ಪ್ರತಿಯೊಬ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ನಮ್ಮ ರೈತ ಒಂದು ಬೆಳೆದಿರುವಂತ ಈ ಒಂದು ಖಾದಿಗೆ ಏನ್ ಬೇಕು ಕಾಟನ್ ಹತ್ತಿ ಅದು ಹೆಚ್ಚು ಬೆಂಬಲ ಬೆಲೆ ಸಿಗ್ತದೆ ಅದೊಂದು. ಆಮೇಲೆ ನಮ್ಮ ರೈತ ಆಡಬಾರ್ದು, ಯಾಕಂದ್ರೆ ನಮ್ಮ ದೇಶದ ಬೆನ್ನೆಲುಬು ಅವರು. ಸೊ ಆಲ್ ದ ಟೈಮ್ ನಾವು ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ, ರಾಜಕೀಯ ವ್ಯಕ್ತಿಗಳು ಆಲ್ ದ ಟೈಮ್ ದುಡ್ಡು ಕೊಡೋಕ್ಕಾಗಲ್ಲ. ಬಟ್ ನಾವು ದೇಶದ ಪ್ರಜೆಗಳು ವರ್ಷದಲ್ಲಿ ಎರಡು ಅಂದರೆ ರಿಪಬ್ಲಿಕ್ ಡೇ ಮತ್ತು ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ 10 ರೂಪಾಯಿದು ಎರಡು ಫ್ಲಾಗ್ ತೊಗೊಂಡ್ರೆ ಸಾಕು, ನಾವು 130 ಕೋಟಿ ಅಬೋವ್ ಇದ್ದೀವಿ. ಸೊ ಅದರಲ್ಲಿ ಒಂದು 25-25 ಕೋಟಿ ಜನ ಅಥವಾ 50 ಕೋಟಿ ಜನ 20 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಫ್ರೆಂಡ್ಸ್ ಕೊಡ್ಬೋದು, ಗಿಫ್ಟ್ ಕೊಡ್ಬೋದು, ಕಾರಲ್ಲಿ ಇಡೋದು. ಆ ರೀತಿ ಎಲ್ಲ ನನ್ನ ಫೇಸ್ಬುಕ್ಲಿ ಕೊಟ್ಟರೆ ಏನಾಗ್ತದೆ ಅಂತಂದ್ರೆ ನಮ್ಮ ಗ್ರಾಮೀಣ ಮಹಿಳೆಯರಿಗೆ 365 ದಿವಸ ಕೆಲಸ ಸಿಗ್ತದೆ. ಸೊ ಅದಕ್ಕೋಸ್ಕರ ಅದು ತುಂಬಾ ವರ್ಷದಿಂದ ಮಾಡಿದೆ, 6 ವರ್ಷ ಅದ್ರ ಬಗ್ಗೆ ನಾನು ಸ್ಟಡಿ ಮಾಡಿಬಿಟ್ಟು ಇದನ್ನ ಮಾಡಿದೆ. ಅವರು ಪರ್ಮಿಷನ್ ಕೊಟ್ಟರು, ತುಂಬಾ ಲೈವ್ಸ್ ಎಲ್ಲ ಮಾಡಿದೆ, ಸೇಲು ಜಾಸ್ತಿ ಆಯ್ತು. ಮತ್ತೆ ನನಗೂ ಎಷ್ಟೋ ಕಡೆ ಕರೆದ ನೀವು ಫ್ಲಾಗ್ ಎಲ್ಲ ಇದನ್ ಮಾಡ್ರಿ ಅಂತೇಳಿ ತುಂಬಾ ಜನ ನಾನು ಕರೆದ್ಬಿಟ್ಟು ಇದನ್ ಮಾಡಿದ್ರು. ನಾನು ಪ್ರತಿಯೊಂದೊಂದು ರೋಡ್ ಶೋ ಮಾಡಿದ್ದೀನಿ ಎಲ್ಲ ಕಾಲೇಜಲ್ಲಿ, ಇದ್ಗಾ ಮೈದಾನಲ್ಲಿ, ಬ್ಯಾಂಕ್ಸ್, ಸ್ಕೂಲ್ಸ್, ರೋಡ್ ಸೈಡ್, ಭಿಕ್ಷುಕರ ಮಧ್ಯೆ, ನಮ್ದೆಲ್ಲ ನನ್ನ ಜೊತೆ ತುಂಬಾ ಜನ ಮಹಿಳೆಯರು ಸೇರ್ಬಿಟ್ಟು
ನಮ್ಮ ದೇಶದ ಅಭಿಮಾನ ಅದು, ರಾಷ್ಟ್ರ ಧ್ವಜ ಅಂತಂದ್ರೆ ಅದಕ್ಕೆ ನಾವು ಭಾಳ ರೆಸ್ಪೆಕ್ಟ್ ಕೊಡ್ಬೇಕು. ಈ ಚೈನಾ ಫ್ಲಾಗ್, ಪ್ಲಾಸ್ಟಿಕ್ ಫ್ಲಾಗ್ ಎಲ್ಲ ಇದು ಸರ್ಕಾರದಿಂದನೇ ಬ್ಯಾನ್ ಮಾಡಿದ್ದಾರೆ. ನಮ್ಮ ಖಾದಿ ಫ್ಲಾಗ್ ತಗೊಳ್ಳೋದ್ರಿಂದ ಅದ್ರ ಬಟ್ಟೆ ಆರೋಗ್ಯಕ್ಕೂ ಒಳ್ಳೆ. ಇದ್ರ ಜೊತೆಗೆ ನೀವು ಈ ಇದರಲ್ಲಿ ಮಹಾಪುರ ಟೈಮಲ್ಲೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಜನಕ್ಕೆ, ಅದ್ರ ಬಗ್ಗೆ ಹೇಳ್ರಿ. ಕೊಡಗಲ್ಲಿ ನಾವು ಫ್ಲಡ್ ಆಗಿತ್ತು, ಕೇರಳದಲ್ಲಿ ಆಗಿತ್ತು, ಕೊಡಗಲ್ಲಿ ಆಗಿತ್ತು. ಅವಾಗ ನಮ್ಗೆ ಅಲ್ಲಿ ಹೋಗಿ ಸಹಾಯ ಮಾಡ್ಬೇಕು ಅಂತಂದ್ರೆ ಸುಮ್ಮನೆ ಹೋಗಿ ಸಹಾಯ ಮಾಡಿದ್ರೆ ಅದಕ್ಕೆಲ್ಲ ಪಾಪ ಅಲ್ಲೇ ಅಲ್ಲಿ ಕಷ್ಟ ಇರ್ತದೆ, ಅವ್ರಿಗೆ ಊಟ ಬೇಕು ಎಲ್ಲ ಬೇಕು ಅಂತೇಳಿ. ನಾನು ತುಂಬ ಫೇಸ್ಬುಕ್ ಒಂದ್ಸತಿ ಲೈವ್ ಮಾಡಿದೆ, ಹೆಂಗೆ ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ಅದೇ ಸಮಯಲ್ಲಿ ನಮ್ಮ ಕರ್ನಾಟಕದಲ್ಲಾಯ್ತು ಹೋಗ್ಬೇಕಂದಾಗ ತುಂಬ ಜನ ನಮಗೆ ನಾವು ಹೆಲ್ಪ್ ಮಾಡ್ತೀವಿ, ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು. ಕೆಲವ್ರು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು ಕೊಡಲಿಲ್ಲ. ಕೆಲವ್ರು ಏನು ಮಾಡಿದ್ರು, ಅದೇ ಸಮಯದಲ್ಲಿ ಟಿ ವಿ ನೈನ್ದಲ್ಲಿ ರಾಮತ್ ಕಂಚ ನೀವೇ ಇದ್ರಿ ಅಲ್ಲಿ, ಸೊ ಎಷ್ಟೊಂದು ಥಿಂಗ್ಸ್ ಬಂದಿತ್ತು. ನಾವು ಒಂದು ಬಸ್ ಮಾಡಿಕೊಂಡು ಅಲ್ಲಿ ಜನರಿಗೆ ಹೋಗಿ ಕೊಟ್ಬಿಟ್ಟು, ಮೀಡಿಯಾದವ್ರು ಯಾರೂ ಹೋಗ್ಲಾರ್ದ ಸ್ಥಳದಲ್ಲಿ ನಾವು ಹೋಗಿ ಅವ್ರಿಗೆ ಕೊಟ್ಟು ಬಂದು ಅಲ್ಲಿ ನಂಬರಿಸ್ಕೊಂಡು ಲೋಕಲ್ ಮೀಡಿಯಾ ಅಂದರೆ ಪಬ್ಲಿಕ್ ಟಿ ವಿ ಆಗಲಿ, ಟಿ ವಿ ನೈನ್ ಆಗಲಿ, ಅದರ್ ಚಾನಲ್ಸ್, ಬಿ ಟಿ ವಿ ಆಗಲಿ, ಅವ್ರದ್ದು ಅಲ್ಲಿರೋ ರಿಪೋರ್ಟರ್ಸ್ಗೆ ನಾವೇ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಬಂದಿದ್ವಿ. ಅಲ್ಲಿ ಜನ ಕೇಳ್ತಾ ಇರೋದೇನಂದ್ರೆ ನಮಗೆ ಏನು ಬೇಡ, ಉಪ್ಪು ಕೊಡಿ ಅಂತ ಕೇಳ್ತಾ ಇದ್ರು. ಯಾಕಂದರೆ ಅಕ್ಕಿ ಕೊಡ್ತಾ ಇದ್ದೀವಿ, ಅಲ್ಲಿ ಬೆಂಕಿ ಕಾಸ್ಕೊಂಡು ನಾವು ಇದನ್ನು ಮಾಡಬೇಕಂದ್ರೆ ನಮಗೆ 10 ದಿವಸ ಊಟನೇ ಇಲ್ಲ. ಅವ್ರಿಗೆ ಮನೆಯೆಲ್ಲ ಬಿದ್ದುಬಿಟ್ಟಿದೆ, ಮನೆಯೇ ಇಲ್ಲ ಅಲ್ಲಿ, ಲಿಟ್ರಲಿ ಮನೆಯೇ ಇಲ್ಲ ಅಲ್ಲಿ, ಮನೆ ಕಾಡೋದಿಲ್ಲ, ಮನೆಯೆಲ್ಲ ಭೂಮಿ ಒಳಗಡೆ ಹೋಗ್ಬಿಟ್ಟಿದೆ, ರೋಡ್ಸ್ ಇಲ್ಲ, ಹೈವೇ ರೋಡ್ಸ್ ಇಲ್ಲ, ಏನಿಲ್ಲ, ಭಾಳ ಭಯಂಕರ. ನಾವು ಅಲ್ಲೇ ಒಂದು 6 ದಿವಸ ಇದ್ವಿ, ನಾವು 6 ದಿವಸ ಇದ್ದು ಒಂದು ಪ್ಲೇಸಲ್ಲಿ ಇದ್ಕೊಂಡು ಅವ್ರಿಗೆಲ್ಲ ಹೋಗಿ ಬೆಳಿಗ್ಗೆ ನಾನು ನಮಗೂ ಅಡುಗೆ ಊಟ ಮಾಡಿಕೊಂಡು ನಮ್ಮ ಜೊತೆ ಲೋಕಲ್ ಇರೋರು ಕರ್ಕೊಂಡು ನಾವು ಅಲ್ಲಿ ಆ ಸ್ಥಳದಲ್ಲಿ ಹೋಗಿ ಅವ್ರಿಗೆ ಊಟ ಕೊಟ್ಟು ನಾವೆಲ್ಲ ಬಂದ್ವಿ. ಜೀವನದ ಒಂದು ಒಂದು ಮಹತ್ ಸಾಧನೆ ಅನ್ಬೋದು ಅಥವಾ ಒಂದು ಅಪರೂಪದ ಅನುಭವ ಅದು ನಿಮಗೆ ಅಲ್ಲ. ಅಂದರೆ ನೀವು ಇಲ್ಲೇ ಹುಬ್ಬಳ್ಳಿ ಧಾರವಾಡದಲ್ಲಿ ಇದ್ಕೊಂಡು ನೀವೆಲ್ಲ ಪಾಪ ಈ ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು ಅನಾಥ ಮಕ್ಕಳಿಗೆಲ್ಲ ಸಾಕ್ಕೊಂಡು ಅವ್ರಿಗೆ ಊಟ ಹಾಕಿ ಪಶು ಪಕ್ಷಿಗೆಲ್ಲ ನೀವೆಲ್ಲ ನೀರು ಉಣಿಸ್ಕೊಂಡು ಈ ಥರದ್ದಿದ್ದವರು ಏಕ್ದಮ್ ಕೊಡಗಿಗೆ ಹೋಗಿ ಆ ಒಂದು ಪ್ರಕೃತಿಯ ಒಂದು ವೈಚಿತ್ರ್ಯ, ಪ್ರಕೃತಿ ಅಟ್ಟಹಾಸ ನೋಡಿ ನಿಮಗೆ ಬಹುಶಃ ದಿಗ್ಭ್ರಮೆ ಆಗಿ ಕಾಲಿನ ಕೆಳಗಿನ ಭೂಮಿನೇ ನಿಮಗೆ ಅಳ್ಳಾಡಿರಬೇಕು. ಸೊ ಆ ಥರದ ಒಂದು ಇದು. ಸೊ ಇಂಥವೆಲ್ಲ ನೀವು ನೋಡ್ತಾ ನೋಡ್ತಾ ಬಂದ್ರಿ. ಸೊ ಇಷ್ಟು ವರ್ಷದ ನಿಮ್ಮ ಜರ್ನಿ ಕೂಡ ತುಂಬ ನೀವು ಹೇಳ್ದಂಗೆ ವೇದನೆಯಲ್ಲಿ ಸಾಧನೆ ಥರನೇ ಆಗಿದೆ. ಎಲ್ಲವನ್ನು ಸಮಾಜ ಸೇವೆ ಮಾಡ್ತಾ ಮಾಡ್ತಾನೆ ನೀವು ಕೇಸ್ಗಳನ್ನು ಹಾಕ್ಸ್ಕೊಂಡಿದ್ದೀರಿ, ಕೋರ್ಟು ಕಚೇರಿ ಅಲ್ದಿದ್ದೀರಿ, ಭಾಳಷ್ಟು ನಿಮ್ಮ ಮೇಲೆ ಹಲ್ಲೆ ಎಲ್ಲ ಆಯಿತು. ಹಾಗಾಗಿ ಇಷ್ಟೆಲ್ಲದರ ನಡುವೆ ನೀವು ಥ್ಯಾಂಕ್ಸ್ ಹೇಳಬೇಕು ಅಂಥೇಳಿ ಅಂದಾಗ, ಯಾರಿಗಾದ್ರೂ ಕೃತಜ್ಞತೆ ಸಲ್ಲಿಸ್ಬೇಕು ಅಂಥೇಳಿ ಅಂದ್ಕೊಂಡಾಗ ಯಾರ್ಯಾರು ಸಲ್ಲಿಸ್ಬೇಕು ಅಂಥೇಳಿ ಅನ್ಸುತ್ತೆ ನಿಮಗೆ? ಕ್ಯಾನ್ ಯು ಟೇಕ್ ದ ನೇಮ್ಸ್? ಎಸ್ ಎಸ್ ಸರ್, ನಾನು ತಗೊಳ್ಳೇಬೇಕು ಈ ಮೂಮೆಂಟಲ್ಲಿ. ಫಸ್ಟ್ ನಮ್ಮ ತಂದೆ ತಾಯಿಗೆ ನಾನು ಹೇಳ್ತೀನಿ, ಯಾಕಂದರೆ ನಮ್ಮ ಹಾಸ್ಟೆಲ್ ಮಕ್ಕಳಿಗೆಲ್ಲ ಪಾಪ ನಾನು ಇದ್ದಾಗೂ ನಮ್ಮ ತಾಯಿ ಏನಾದರೂ ಮಾಡಿ ಅವ್ರಿಗೆ ಊಟ ಹಾಕ್ತಿದ್ರು. ಸೊ ಆಮೇಲೆ ನಾನು ಎರಡನೇ ಥ್ಯಾಂಕ್ಸ್ ಹೇಳಬೇಕಂದ್ರೆ ಎಲ್ಲ ಮೀಡಿಯಾದ ಕ್ಯಾಮ್ರಾಮ್ಯಾನ್ಗಳಿಗೆ ನನ್ನ ಥ್ಯಾಂಕ್ಸ್. ಯಾಕಂದರೆ ಎಷ್ಟೋ ಒಂದು ಆಫೀಸರ್ಸ್ ಬರ್ತಾರೆ, ಅವ್ರು ಹೋಗ್ಬಿಡ್ತಾರೆ ರಿಪೋರ್ಟರ್ಸ್ ಫಸ್ಟ್ ಆಫ್ಸ್, ಅವ್ರಿಗೆ ಗೊತ್ತಿರೋದಿಲ್ಲ. ನನ್ನನ್ನು ಇವತ್ತು ಯಾವುದೇ ಒಂದು ಸನ್ಮಾನ ಸಿಗಬೇಕಂದ್ರೆ ನನಗೆ, ನಾನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹೊರಗಡೆ, ನನಗೊಂದೇನೋ ಸನ್ಮಾನ ಸಿಗಬೇಕಂದ್ರೆ ಕ್ಯಾಮ್ರಾಮೆನ್ನ ಇಟ್ಬಿಟ್ಟು ಅವರೇ ಇಂಟ್ರಡ್ಯೂಸ್ ಮಾಡ್ತಾರೆ, ನನಗೆ ಅವರೇ ಎಲ್ರಿಗೂ ಹೇಳ್ತಾರೆ. ಆಮೇಲೆ ಅದನ್ನು ತಿಳ್ಕೊಂಡು ನಮ್ಮ ಹಿನ್ನೆಲೆ ಅಂತ ಎಲ್ಲ ಒಂದು ಸ್ಟಡಿ ಮಾಡಿಬಿಟ್ಟು ನಮಗೆ ಸ್ಟಾರ್ಟಿಂಗ್ದಲ್ಲಿ ಟಿ ವಿ ನೈನ್ ಪ್ರಕಾಶ್ ನೂರ್ವಿ ಸರ್ ಇದ್ರೆ ನಾವು ಇದ್ದ ಸ್ಥಳಕ್ಕೆ ಬಂದು ಅವರು ನಮಗೆ ಎಲ್ಲ ಭಾಳ ಸಪೋರ್ಟ್ ಮಾಡಿದ್ದಾರೆ. ಮತ್ತು ದತ್ತ ಅಂತಿದ್ರು, ಆಮೇಲೆ ಪಬ್ಲಿಕ್ ಟಿ ವಿದಲ್ಲಿ ಮುರಳಿ ಸರ್, ಆಮೇಲೆ ರಾಮತ್ ಕಂಚಗಾರ್ ನೀವು ಬಂದ್ರಿ ಇಲ್ಲಿ ನಮ್ಮ ಕೊಡಗು ಹೋಗ್ಲಿಕ್ಕೆ, ನಾವು ಏನೇ ಕೆಲಸ ಮಾಡಿದ್ರು ನಮಗೆ ಸಪೋರ್ಟ್ ಮಾಡ್ತಾಯಿದ್ರು. ಮತ್ತು ಬಿ ಟಿ ವಿಯಿಂದ, ಮತ್ತು ಲೋಕಲ್ ಚಾನಲ್ಸ್ ಎಷ್ಟೊಂದು ಚಾನಲ್ಸ್ಗಳು, ಮತ್ತು ಯಲ್ಲಪ್ಪಗೌಡ ಅಂತಿದ್ದಾರೆ, ತುಂಬ ಜನರದ ಹೆಸರು ನನಗೆ ಗೊತ್ತಿಲ್ಲ. ಅವ್ರಿಗೆ ಪ್ರತಿಯೊಬ್ರಿಗೂ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ, ಯಾಕಂದರೆ ಪ್ರತಿಯೊಬ್ಬರು ನನಗೆ ಎಲ್ಲ ಒಂದು ಸಣ್ಣ ರಿಪೋರ್ಟರಿಂದ ಹಿಡಿದು ಸಣ್ಣ ಚಾನಲಿಂದ ಹಿಡಿದು ಡಿಜಿಟಲ್ ಪ್ರೆಸ್ದವರು, ಪೇಪರ್ದವರು, ಪ್ರತಿಯೊಬ್ಬರು, ಸಾಯಿತ್ ಕರ್ನಾಟಕದ ಜಯಶ್ರೀ ಮೇಡಮ್, ಪ್ರತಿಯೊಬ್ಬರು ನನಗೆ ಹೆಲ್ಪ್ ಮಾಡಿದ್ದಾರೆ. ಅವರು ಎಲ್ಲರ ಹೆಸರು ನನಗೆ ನೆನಪಿಗೆ ಬರ್ತಾ ಇಲ್ಲ, ಅವ್ರು ನನ್ನ ಮನಸ್ಸಲ್ಲಿದ್ದಾರೆ, ಅವ್ರನ್ನೆಂದೂ ನಾನು ನೆನಪು ಬರಲ್ಲ. ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ, ಯಾಕಂದರೆ ಇವತ್ತು ಮೀಡಿಯಾದವರಿಂದ ನಾನು ಫೇಮಸ್ ಆಗಿದ್ದೀನಿ, ಇಲ್ಲಾಂದ್ರೆ ನಾನು ಯಾರಂತ ಗೊತ್ತೇ ಇಲ್ಲ. ಆಮೇಲೆ ನಾನು ಫೇಸ್ಬುಕ್ ಲೈವ್ ಮಾಡ್ತಿದ್ದೆ, ನನಗೆ ಹುಬ್ಳಿ ಧಾರವಾಡಕ್ಕಿಂತ ಔಟ್ ಆಫ್ ಕರ್ನಾಟಕ, ಔಟ್ ಆಫ್ ಇಂಡಿಯಾ ಜನ ನನಗೆ ಗುರುತಿಸ್, ಯಾಕಂದ್ರೆ ಫೇಸ್ಬುಕ್ದಲ್ಲಿ ಎಲ್ಲರೂ ಇರ್ತಾರೆ. ಹೀಗಾಗಿ ಪ್ರತಿಯೊಬ್ಬರು ನನಗೆ ಹೆಲ್ಪ್ ಮಾಡಿದ್ದಾರೆ. ಮತ್ತು ನಾನು ಥ್ಯಾಂಕ್ಫುಲ್ ಹೇಳಬೇಕಂತಂತಂದರೆ ಎಲ್ಲ ರಿಪೋರ್ಟರ್ಸ್ ಥ್ಯಾಂಕ್ಫುಲ್ ಹೇಳಬೇಕು. ಇವತ್ತು ನೋಡಿ ನಾನು ನನಗೆ ಭಾಳ ಇಷ್ಟ, ನನಗೆ ಯಾವುದೇ ಒಂದು ಕೆಲಸ, ನನಗೆ
ರಿಪೋರ್ಟಿಂಗ್ ಮಾಡ್ಬೇಕಂತ ಇಷ್ಟ ಯಾರ್ದಾದ್ರು ಅಂತ. ನಾನು ಡಿಸೈಡ್ ಮಾಡಿದೆ ನನ್ಗೆ ಯಾರು ಕೊಡ್ತಾರೆ, ಕೇಳಿದೆ ಒಂದು ಎರಡು ಮೂರು ಕಡೆ, ಏ ಮೇಡಮ್ ಅದಕ್ಕೆ ಜರ್ನಲಿಸಮ್ ಆಗ್ಬೇಕು ಅದು ಇದು ಅಂತ ಹೇಳಿದ್ರೆ ಹೋಗ್ಲಿ ಬಿಡಂತ ನಾನು ಫೇಸ್ಬುಕ್ ಲೈವ್ ಮಾಡೋದು. ಯಾಕಂದ್ರೆ ಸಮಸ್ಯೆಗಳನ್ನ ಹೇಳಿದಾಗ ಸ್ಪಂದಿಸ್ ಬೇಗ ಆಗದೇ ಇದ್ರೆ ನಾನೇ ಹೋಗಿ ಫೇಸ್ಬುಕ್ ಲೈವ್ ಮಾಡ್ತಿದ್ದೆ. ಆಮೇಲೆ ನನ್ಗೆ ಭಾಳ ಆಸೆ ಇತ್ತು ನಾನು ಒಂದ್ಸತಿ ರಿಪೋರ್ಟ್ ಮಾಡಬೇಕು, ಅದನ್ನು ಮಾಡಬೇಕು ಇದನ್ನು ಮಾಡಬೇಕಂತ. ನಿಮ್ಮ ಚಾನಲ್ನಿಂದ ನಾನು ನೀವೇ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ನೈನ್ ಲೈವಲ್ಲಿ. ನಾನು ಆಗಸ್ಟ್ ಇದು ರಿಪಬ್ಲಿಕ್ ಡೇ ದಿವಸ ತುಂಬ ಕಡೆ ಶೂಟ್ ಮಾಡಿದ್ದೀನಿ, ವಿತ್ ಲೋಗೋ ಮಾಡಿದ್ದೀನಿ. ಮತ್ತು ಎನ್ ಸಿ ಎ ಬಿ ನ್ಯಾಷನಲ್ ಕ್ರೈಮ್ ಇನ್ಫಾರ್ಮೇಷನ್ ಬ್ಯೂರೋ ನವೀನ್ ಸರ್ ಮತ್ತು ಪಾಸ್ಟರ್ ಜಾನ್ಸನ್ ಕೊಡಗಲ್ಲಿದ್ದಾರೆ, ಅವರು ಒಳ್ಳೆ ಸೋಷಲ್, ಅವರು ನನಗೆ ಲೋಗೋ ಕೊಟ್ಟರು ನೀವು ಮಾಡಿರಿ ಅಂತೇಳಿ. ಈಗ ನನಗೆ ಆಸೆ ಇತ್ತು ಚಾನಲಲ್ಲಿ ಮಾಡಬೇಕು ವರ್ಕ್ ಅಂಥೇಳಿ. ಸೊ ನನಗೆ ಯಾವಾಗಲೂ ದುಡ್ಡಿನಿಂದ ಓಡಲಿಲ್ಲ ನಾನು, ಬಟ್ ನನ್ನ ಆಸೆ ಫುಲ್ಫಿಲ್ ಆಯ್ತಲ್ಲ. ಸೊ ನಿಮ್ಮ ಚಾನಲಲ್ಲಿ ಡಿಜಿಟಲ್ ರೈಟ್ ಕ್ಲಿಕ್ ಚಾನಲಲ್ಲಿ ನೀವೀಗ ಆಫೀಸ್ ಮಾಡಿದ್ರೆ ನೀವು ಒಂದು ಅವಕಾಶ ಕೊಟ್ಟಿದ್ದೀರಿ ನನಗೆ, ಮಾಡಿರಿ ಅಂಥೇಳಿ. ಯಾಕಂದರೆ ಎಷ್ಟೋ ಒಂದು ಜನರ ಸಮಸ್ಯೆ ನಾವು ಇಲ್ಲಿ ಕೇಳ್ತಾ ಇರ್ತೀವಿ, ಬಟ್ ಧ್ವನಿಯಾಗಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ಹುಡ್ಕೋದಂದ್ರೆ ಮಾಧ್ಯಮ. ಯಾಕಂದರೆ ನಮ್ಮ ಸಂವಿಧಾನದ ನಾಲ್ಕನೇ ಅಂಗ ಅದು ಮಾಧ್ಯಮ. ನಾನು ಹೆಂಗಿದ್ರು ಬಿ ಎಸ್ ಡಬ್ಲ್ಯೂ ಮಾಡಿದ್ದೀನಿ, ಎಮ್ ಎಸ್ ಡಬ್ಲ್ಯೂನು ಮಾಡಿದ್ದೀನಿ. ಈ ಮಾಧ್ಯಮಗಳನ್ನು ನನ್ನೊಂದು ಎಜುಕೇಷನ್ನ ಸಮಾಜಕ್ಕೆ ಉತ್ತಮವಾಗಿ ಒಂದು ಒಳ್ಳೆ ದಿ ಬೆಸ್ಟ್ ಸರ್ವಿಸ್ ಕೊಡಬೇಕನ್ನೋದೇ ನನ್ನದು ಉದ್ದೇಶ. ಈಗೂ ಹೇಳ್ತಾರೆ ಏನು ಇನ್ನೂ ಒಂದು ಮನೆ ಮಾಡಿಕೊಂಡಿಲ್ಲ, ಇನ್ನೂ ಅದನ್ನು ಮಾಡಲಿಲ್ಲ ಇಲ್ಲ. ನಾನಂದು ಎಷ್ಟು ಕಡೆ ಹೋಗಿ ನೋಡಿದೆ, ಫ್ಲಡ್ ಆದಲ್ಲಿ ಆದಲ್ಲಿ ಭೂಮಿ ಸೀಳು ಸೀಳಿ ಎಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಹೋಗ್ತಾಯಿದೆ. ಆದರೆ ದೇವ್ರು ಕೊಡ್ತಾನೆ ಒಂದು ಮನೆ, ಚೆನ್ನಾಗಿದ್ದೀನಿ, ಆರೋಗ್ಯ ಒಳ್ಳೆಯ. ವೆರಿ ಗುಡ್, ಖುಷಿ ಆಯಿತು ಅರಿನ್ ಅವರೇ. ಒಂದೇ ಮಾತೇನಂತಂದರೆ ನೀವು ಸಾಕಷ್ಟು ಅಂದರೆ ಈ ಸಾಕಷ್ಟು ಪ್ರಶಸ್ತಿಗಳು ಕೂಡ ನಿಮ್ಮನ್ನು ಅರಸಿ ಬಂದಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಈಗ ಯಾವ್ಯಾವ ಪ್ರಶಸ್ತಿ ಅಂತ ಕೇಳಿದರೆ ಸೊ ದೊಡ್ಡ ಲಿಸ್ಟೇ ಇದೆ, ಅದರಲ್ಲಿ ಒಂದಿಷ್ಟು ಮಾತ್ರ ಹೇಳಿ ನೋಡೋಣ. ಸರ್, ಎಲ್ಲ ಪ್ರಶಸ್ತಿ ನೆನಪಿಲ್ಲ ನನಗೆ. ನಂದು ಪಬ್ಲಿಕ್ ಟಿವಿಯಲ್ಲಿ ಪಬ್ಲಿಕ್ ಹೀರೋ ಅಂತ ಮುರಳಿ ಸರ್ ಬಂದು ಶೂಟ್ ಮಾಡ್ತೀವಿ ನಿಮ್ಮ ಮಕ್ಕಳದೆಲ್ಲ ಅಂತಂದ್ರೆ, ನಾನು ಸರ್ ಬೇಡ ರೀ ನಾವೇನು ಕೆಲಸನ ಮಾಡಿಲ್ಲ, ಒತ್ತಾಯಪೂರ್ವವಾಗಿ ಬಂದು ನೀವು ಮಾಡೋದೇ ನಿಜ ಇದೆ, ನಿಮ್ಮಂಥವರೇ ಬೇಕು ನಮ್ಮ ಸಮಾಜಕ್ಕೆ, ಇನ್ನೊಬ್ರಿಗೆ ನೀವು ಒಂದು ಮಾದರಿಯಾಗಿರ್ತೀನಂತ ಅವ್ರು ಬಂದು ಶೂಟ್ ಮಾಡ್ಕೊಂಡು ಹೋದ ತಕ್ಷಣ ಪಬ್ಲಿಕ್ ಟಿವಿಯಲ್ಲಿರುವಂಥ ರಂಗನಾಥ್ ಸರ್ ಅವರು ನನ್ನ ಜೊತೆ ಮಾತಾಡಿದರು, ಮತ್ತು ನನಗೆ ಒಳ್ಳೆಯ ಒಂದು ಅಪ್ರಿಷಿಯೇಟು ಮಾಡಿದರು, ಖುಷಿಯಾಯಿತು. ಇನ್ನೊಂದು ಸ್ವಲ್ಪ ಫೇಮಸ್ ಆಗಿಬಿಟ್ಟೆ ನಾನು. ಸೊ ಹಿಂಗಾಗಿ ಅಂದರೆ ನನಗೆ ಕೊನೆಗೆ ಅನ್ನಿಸ್ತು ಒಳ್ಳೆಯ ಕೆಲಸಕ್ಕೆ ಯಾವಾಗಲೂ ಜನ ಮತ್ತು ದೇವರ ಜೊತೆ ಇದ್ದೇ ಇರ್ತಾರೆ ಅಂಥೇಳಿ ಅಂತ ಅನ್ನಿಸ್ತು, ಖುಷಿ ಆಗ್ತದೆ. ಈಗ ಇದೇ 2020 ಇದೇ ಮಾರ್ಚ್ 12ರಲ್ಲಿ ನನಗೆ ಗೊತ್ತೇ ಇರಲಿಲ್ಲ, ಯಾಕಂದರೆ ರಾಜ್ಯ ಪ್ರಶಸ್ತಿ ಕಿತ್ತೂರು ರಾಣಿ ರಾಜ್ಯ ಪ್ರಶಸ್ತಿ ಗೊತ್ತಿತ್ತು, ತುಂಬ ಜನ ಹೇಳ್ತಿದ್ರು ನೀವು ಹಾಕ್ರಿ ಅದಕ್ಕೆ ಹಾಕ್ರಿ ಅಂತ. ನಾನು ಯಾವಾಗಲೂ ಹಾಕಲಿಲ್ಲ, ಲಾಸ್ಟ್ ಮೂಮೆಂಟ್ ಒಂದೇ ವಾರದಲ್ಲಿತ್ತು. ಆಮೇಲೆ 8ನೇ ತಾರೀಕು ಮುಗಿತು ಆಗಸ್ಟ್ ಇಂಟರ್ನ್ಯಾಷನಲ್ ವುಮೆನ್ ಡೇ, 8ನೇ ತಾರೀಕಿಗೆ ಸಿಗಲ್ಲ ಬಿಡೆ ನನಗೆ ಅಂತೇಳಿ ನಾನು ಸುಮ್ಮನಾಗಿದ್ದೆ. ಒಂದು ಸರ್ತಿ ಕಾಲ್ ಬಂತು ನೀವು ಬೆಳಗ್ಗೆನೇ ಬಂದುಬಿಡ್ರಿ ಅಂತೇಳಿ, ಇದು ಸರ್ಪ್ರೈಸ್ ನನಗೆ. ಯಾವಾಗಲೂ ನಮ್ಮದು ಸನ್ ಇಲ್ಲ ಡಾಕ್ಟರ್ ನೆಲ್ಸನ್ ಹೇಳ್ತಿದ್ರು, ಇವೆಲ್ಲ ಪ್ರಶಸ್ತಿಕ್ಕಿಂತ ನಮಗೆ ಸರ್ಕಾರದ ಪ್ರಶಸ್ತಿ ಸಿಗ್ಬೇಕಂತಿದ್ರು, ರಾಜ್ಯ ಪ್ರಶಸ್ತಿ ಸಿಗಬೇಕು ಅಂಥೇಳಿ ಹೇಳ್ತಿದ್ರು. ಅಂದ ತಕ್ಷಣ ಅದಕ್ಕೆ ಅದು ಸಿಕ್ಕಬಿಡ್ತಲ್ಲ ನನಗೆ ಒಂಥರ ಕನಸಾದಂಗೆ ಆಗ್ಬಿಡ್ತು. ಮತ್ತು ನಮ್ಮ ಒಂದು ಶ್ರೀಮತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕ ಅವ್ರ ಕಡೆಯಿಂದ ನಾನು ಈ ರಾಜ್ಯ ಪ್ರಶಸ್ತಿಯನ್ನು ನಾನು ಸ್ವೀಕಾರ ಮಾಡಿದೆ. ಆ ದಿನ ಭಾಳ ಸಂತೋಷವಾಗಿತ್ತು, ಹರಿಬರಿ ಆಗಿತ್ತು, ಬಟ್ ಸಂತೋಷ ಆಯಿತು. ಯಾಕಂದರೆ ಈ ಒಂದು ಪ್ರಶಸ್ತಿ ಸಿಗಬೇಕಂದ್ರೆ, ಮತ್ತು ಅಷ್ಟೇ ಅಲ್ಲ 2016ರಲ್ಲಿ ಈ ಪಬ್ಲಿಕ್ ಟಿವಿ ಬಂದ ಮೇಲೆ ಕೊಪ್ಪಳದ ನಮ್ಮ ಉತ್ತರ ಕರ್ನಾಟಕದ ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ನನಗೆ ಒಂದು 10 ಲಕ್ಷ ಜನರ ಮಧ್ಯದಲ್ಲಿ ನನಗೆ ಒಂದು ಗೌರವ ಸನ್ಮಾನ ಎಲ್ಲ ಸಿಕ್ತು. ಅದು ನನಗೆ ಮರೆಯಲಾರದಂಥ ಘಟನೆ. ಯಾಕಂದ್ರೆ ಸ್ವಾಮೀಜಿ ಅವ್ರು ಹೆಂಗಂದ್ರೆ ಅವ್ರ ವಿಚಾರಧಾರೆಗಳು ನಮ್ಮ ವಿಚಾರಧಾರೆಗಳು ಸೇಮ್ ಇದಾವೆ. ನನಗೆ ಭಾಳ ಅದು ಭಾಳ ಖುಷಿ ತಂದ್ಕೊಡ್ತು ನನಗೆ. ಯಾಕಂದರೆ ನಮ್ಮ ಕಮ್ಯುನಿಟಿಗಿಂತ ಇನ್ನೊಂದು ಕಮ್ಯುನಿಟಿ ಅವ್ರು ಕರೆದು ನಮ್ಮನ್ನು ಸನ್ಮಾನ ಮಾಡಿ ಗುರುತಿಸಿ ಅಂದರೆ ಇಲ್ಲಿ ಏನು ಕಾಣಿಸ್ತೀವಿ ಅಂತಂದರೆ ಒಳ್ಳೆ ಕೆಲಸಕ್ಕೆ ಬೆಲೆ ಇದೆ ಸರ್. ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಕರೆಕ್ಟ್ ಆಗಿರುವಂಥ ಟೈಮ್ಗೆ ಅಪ್ರಿಷಿಯೇಷನ್ ಸಿಕ್ಕೇ ಸಿಗ್ತದೆ ಅನ್ನುವಂಥದ್ದು ನಿಮ್ಮ ವಿಚಾರದಲ್ಲಿ ಪ್ರೂವ್ ಆಗಿದೆ. ಎನಿವೇ ಐರಿನವರು ನಿಮ್ಮ ಮುಂದಿನ ಬಹುಶಃ ಇನ್ನೂ ಉಜ್ವಲ ಆಗಲಿ, ಇನ್ನೂ ಭಾಳಷ್ಟು ಸಾಧನೆ ಮಾಡಿರಿ. ನೀವು ನಮ್ಮ ಜೊತೆಗೆ ಇದ್ದೀರಿ, ನಮ್ಮ ಜೊತೆಯಲ್ಲಿ ನೀವು ಕೂಡ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ನಮಗೂ ಕೂಡ ಹೆಮ್ಮೆ ಇದೆ. ಸೊ ಹೀಗಾಗಿ ಆಲ್ ದ ಬೆಸ್ಟ್, ಆಲ್ ದ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಸೊ ಇದು ಈ ವಾರದ ದಿ ಲೆಜೆಂಡ್ದಲ್ಲಿ ಶ್ರೀಮತಿ ಐರೀನ್ ಮುರ್ನಾಡ್ ಅವರು ಅಂದರೆ ಈಗ ಒಂಥರ ವೇದನೆಯಲ್ಲಿ ಸಾಧನೆಯನ್ನು ಮಾಡಿರುವಂತಹ ಸಾಧಕಿ ಇವರು.
ನೋಡಿದರೆ ಅಂದರೆ ಅನಾಥ ಮಕ್ಕಳಿಗೆ ತಾಯಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ಬರೀ ಮಕ್ಕಳಿಗಷ್ಟೇ ಅಲ್ಲ, ಆ ಪಶು ಪಕ್ಷಿಗಳಿಗೆ ಕೂಡ ನೀರುಣಿಸಿ ಅವಕ್ಕೆ ಆಹಾರ ಹಾಕಿ ಕೂಡ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಮಹಾಪುರದಲ್ಲಿ ಮನೆ ಮಠ ಜೀವನ ಕಳ್ಕೊಂಡವ್ರಿಗೆ ಒಂದು ಹೊತ್ತಿನ ಊಟ ಆದರೂ, ಒಂದು ಅವ್ರಿಗೆ ಬಟ್ಟೆ ಬರೇ, ಇಲ್ಲಿ ಬೇರೆ ಬೇರೆಯವ್ರ ಕಡೆಯಿಂದ ದಾನಿಗಳ ಕಡೆಯಿಂದ ಅದನ್ನೆಲ್ಲ ಸ್ವೀಕಾರ ಮಾಡಿ ಅಲ್ಲಿ ಹೋಗಿ ಕೊಟ್ಟು ಎಲ್ಲ ಮಾಡಿ ಬಂದಿದ್ದಾರೆ. ಅಂದರೆ ಇವರ ಒಂದು ಈ ಸಾಧನೆಯನ್ನು ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಕೂಡ ಇವರನ್ನು ಗೌರವಿಸಿದ್ದಂಥದ್ದನ್ನು ಕೂಡ ನಾವಿಲ್ಲಿ ಮೆಚ್ಚಲೇಬೇಕು. ಇದು ಎಲ್ಲದರ ಜೊತೆಗೆ ಪಬ್ಲಿಕ್ ಟಿ ವಿಯಲ್ಲಿ ಕೂಡ ಇವರು ಪಬ್ಲಿಕ್ ಹೀರೋ ಆಗಿ ಕೂಡ ಅಲ್ಲಿ ಕೂಡ ಗುರುತಿಸಲ್ಪಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದು ಎಲ್ಲದಕ್ಕೂ ಒಂದು ಕಳಶಪ್ರಾಯ ಕಿರೀಟ ಅಂತಂದರೆ ರಾಜ್ಯ ಸರ್ಕಾರದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ. ಎಸ್, ಸಮಾಜದ ಅನಿಷ್ಟೆಗಳನ್ನು ಇವರು ರಾಣಿ ಚೆನ್ನಮ್ಮನ ಥರನೇ ಫೇಸ್ ಮಾಡಿ ಈ ಹಂತಕ್ಕೆ ಬಂದು ನಿಂತಿದ್ದಾರೆ. ಇವರು ರೈಟ್ ಕ್ಲಿಕ್ ನ್ಯೂಸ್ ಚಾನೆಲ್ ಜೊತೆ ಕೆಲಸ ಮಾಡ್ತಾ ಇರೋದು ನಮಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಥ್ಯಾಂಕ್ ಯು. ನೀವು ಇಲ್ಲಿ ತನಕ ನಮ್ಮ ಚಾನಲನ್ನು ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಅದು ಒಂದು ಮಾಡಿಬಿಡಿ. ಥ್ಯಾಂಕ್ ಯು.